प्रकृतिस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान् नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम नारायण। ಎರಡನೇ ಅಧ್ಯಾಯ 9 ಅಯ್ಯೋ ಅಧ್ಯಾಯ ಅಧ್ಯಾಯ 2 9 ಇವರು ಪ್ರಶ್ನೆ ಮಾಡ್ತಾ ಇದ್ದಾನೆ ದುರ್ಲಭೋ ವಿದೇಹ ನಿಮಿ ಎಂಬ ರಾಜ ವಿದೇಹ ರಾಜ ಪ್ರಶ್ನೆ ಮಾಡುವುದು ಮನ್ಯೇ ಭಗವತನ್ ಸಾಕ್ಷಾತ್ ಪರ್ಷದಾನ್ವೋ ಮಧುದ್ವಿಷ ಇದೆಲ್ಲ ಆಯಿತು ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ ಎಂದು ಹೇಳಿಬಿಟ್ಟ ಅದರಲ್ಲಿ ಮನುಷ್ಯರಾಗಿ ಹುಟ್ಟಿ ಮನುಷ್ಯ ಹೃದಯ ಮನುಷ್ಯ ಅಂದ್ರೇನು ಮನುಷ್ಯನ ಹೃದಯ ಮನುಷ್ಯನ ಆಚರಣೆ ಇದು ಮನುಷ್ಯ ಮನುಷ್ಯ ಹೃದಯ ಬಿಟ್ಟು ಕ್ರೂರ ಹೃದಯ ಇನ್ನೊಬ್ಬರನ್ನು ಪೀಡಿಸುವ ಹೃದಯ ಇದ್ದರೆ ಅದು ಅಸುರ ಹೃದಯ ಆಗುತ್ತೆ ಮನುಷ್ಯರ ಹೃದಯ ಮನುಷ್ಯರ ಆಚರಣೆ ಇದ್ದರೆ ಅವರು ಮನುಷ್ಯ ಅಂಥ ಮನುಷ್ಯ ಹೃದಯ ಇರುವವರೇ ಕಡಿಮೆ ಮನುಷ್ಯ ಹೃದಯಕ್ಕಿಂತ ಕೆಲಮಟ್ಟದ ಹೃದಯವಿರುವವರಿರುತ್ತಾರೆ ಮನುಷ್ಯ ಹೃದಯ ಇರುವುದು ಅದರಲ್ಲಿ ವೈಕುಂಠಪ್ರಿಯ ದರ್ಶನ ಭಗವದ್ ಭಕ್ತರ ದರ್ಶನವಾಗುವುದಾದರೆ ಇವರು ಮನುಷ್ಯ ಹೃದಯ ಇರುವುದು ವಿಷ್ಣು ಭಕ್ತರ ದರ್ಶನವಾಗುವುದು ಎರಡು ಸೇರಿಕೊಂಡರೆ ಈಗ ಅದ್ಭುತವಾದದ್ದು ವಿಷ್ಣು ಭಕ್ತರ ದರ್ಶನ ಮನುಷ್ಯ ಹೃದಯ ಮನುಷ್ಯ ಹೃದಯವಿಲ್ಲದಿದ್ದರೆ ಭಗವದ್ ಭಕ್ತರ ದರ್ಶನದಿಂದ ಪ್ರಯೋಜನವಿಲ್ಲ ಪ್ರಯೋಜನವೇನಾದರೂ ಇದೆ ಅಸುರರಿಗೆ ಭಕ್ತರ ದರ್ಶನವಾದರೆ ಏನಾದರೂ ಉಪಯೋಗವ ಅಸುರ ಬುದ್ಧಿ ಅಸುರ ಅಂದರೆ ಅಸುರ ಬುದ್ಧಿ ಅಸುರ ಬುದ್ಧಿ ಉಳ್ಳವನಿಗೆ ಭಗವಂತನ ದರ್ಶನವಾದರೆ ಏನು ಪ್ರಯೋಜನವಿಲ್ಲ ಅಲ್ಲ ಅದು ಹೇಳುತ್ತಾ ಇತ್ತು ಅಥವಾ ಇವನಿಗೆ ಮನುಷ್ಯ ಹೃದಯ ಇದೆ ಆದರೆ ಭಕ್ತರ ದರ್ಶನವಾಗಲಿಲ್ಲ ಅದು ಕಷ್ಟ ಎರಡೂ ಬೇಕು ಅದರಿಂದ ಮನುಷ್ಯ ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠಪ್ರಿಯ ದರ್ಶನಂ ಅಥ ಆತ್ಯಂತಿಕಂ ಕ್ಷೇಮಂ ಅದರಿಂದ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಆತ್ಯಂತಿಕ ಕ್ಷೇಮ ಪರಿಪೂರ್ಣ ಸುಖ ಪರಿಪೂರ್ಣ ಕ್ಷೇಮ ಎಲ್ಲಿರುತ್ತದೆ ಎಂದು ಪ್ರಶ್ನೆ ಪರಿಪೂರ್ಣ ಕ್ಷೇಮ ಅಂದರೆ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಪರಿಪೂರ್ಣತೆ ಯಾವಾಗ ಆಗ್ತದೆ ಏನು ಮಾಡಿದ್ದರೆ ಯಾವಾಗ ಆಗುತ್ತದೆ ಅದು ಪ್ರಶ್ನೆ ಆತ್ಯಂತಿಕ ಕ್ಷೇಮಂ ಪೃಚ್ಛಾಮೋ ಭವತೋ ನಘ ಏಕೆ ನಿಮ್ಮಂಥವರ ದರ್ಶನ ನಮಗೆ ಸುಮ್ಮನೆ ಸಿಗ್ತದಾ ಇಂಥದ್ದು ನೋಡ್ತೀವಿ ನಾವು ಅಲ್ಲಿ ಅಯ್ಯೋ ಅವ್ರು ಹೇಳ್ತಾರೆ ನಿಮ್ಮಂಥವರ ದರ್ಶನ ನಮಗೆ ಸುಮ್ಮನೆ ಆಗ್ತದಾ ಮತ್ತೆ ಆಗುತ್ತದಾ ಯಾವಾಗ ಆಗುತ್ತದೋ ಆವಾಗ ಸ್ವಲ್ಪ ಹೊತ್ತಾದರೂ ದರ್ಶನ ಮನಸ್ಫೂರ್ತಿಯಾಗಿ ಭಕ್ತಿಪೂರ್ವಕವಾಗಿ ಆ ದರ್ಶನ ಮಾಡಿಕೊಳ್ಳುವುದು ಅದು ನಮ್ಮ ಕರ್ತವ್ಯ ಅದು ನಮ್ಮದು ಸೌಭಾಗ್ಯ ಈಗ ಮಾತಾಡ್ತಾರೆ ಅದರಿಂದ ಅಥ ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಗ
ಏಕೆ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗಶ್ಚೇವ ಧರ್ಮೃಣಾಂ. ಈ ಸಂಸಾರದಲ್ಲಿ ಮಹನೀಯರ ಸಾಂಗತ್ಯ ಅರ್ಧಕ್ಷಣ ಆಗಿದ್ದರೂ ಅದು ದೊಡ್ಡ ಸಂಪತ್ತು. ಶೇವಧಿ, ಶೇವಧಿ ಅಂದರೆ ಗೊತ್ತಾ, ಮಹಾಸಂಪತ್ತು. ದೊಡ್ಡ ಚಿನ್ನ ಬೆಳ್ಳಿ ಹಣ ಇರುತ್ತದೆ ನೋಡಿ, ದೊಡ್ಡ ಸಂಪತ್ತು. ಒಂದು ಅರ್ಧಕ್ಷಣವಾದರೂ ಮಹಾತ್ಮರ ಮಹನೀಯರ ಸನ್ನಿಧಿ ಸಿಕ್ಕಿದರೆ ಅದೇ ದೊಡ್ಡ ಸಂಪತ್ತು. ಎಷ್ಟು ಚೆನ್ನಾಗಿ ಅಂದರೆ, ಇದರಿಂದ ಅವರ ಭಾವ ಎಷ್ಟು ಶುದ್ಧವಾಗಿದೆ, ಎಷ್ಟು ಪ್ರೀತಿಮಯವಾಗಿದೆ. ಅಷ್ಟು ದೊಡ್ಡ ರಾಜರಾದರೂ ಎಷ್ಟು ಭಕ್ತಿ ಇದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ನಿರ್ಮಲ ಭಾವ ಇದೆ. ಕಪಟ ಇಲ್ಲ, ಮೋಸ ಇಲ್ಲ, ನಿರ್ಮಲ ಹೃದಯ ಇದೆ, ಪರಿಪಕ್ವವಾದ ಹೃದಯ. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗಶ್ಚೇವ ಧರ್ಮೃಣಾಂ ಧರ್ಮಾನ್ ಭಾಗವತಾನ್ ಬ್ರೂತ. ನೋಡಿ, ಭಾಗವತ ಧರ್ಮಗಳನ್ನು ಹೇಳಿ ಎಂದು ಹೇಳ್ತಾರೆ. ಭಾಗವತ ಧರ್ಮ, ಧರ್ಮ ಧರ್ಮವೇ, ಅದರಲ್ಲಿ ಭಾಗವತ ಧರ್ಮ ಬೇರೆ, ಇನ್ನೊಂದು ಧರ್ಮ ಬೇರೆ. ಹೌದು, ಇನ್ನೊಂದು ಧರ್ಮ ಬೇರೆ. ಅದೇನು ಧರ್ಮ? ವೈದಿಕ ಧರ್ಮ. ವೈದಿಕ ಧರ್ಮ ಏನು? ವೈದಿಕ ಧರ್ಮ ಬೇರೆ, ಭಾಗವತ ಧರ್ಮ ಬೇರೆ. ಅಂದರೆ ಹೇಳುವ ಬಗೆಯಲ್ಲಿ ಬೇರೆ ಸ್ವಲ್ಪ. ಭಾಗವತ ಧರ್ಮ ಹೇಗೆ, ವೈದಿಕ ಧರ್ಮ ಮೊದಲು ಹೇಗಿರುತ್ತದೆ? ಆಜ್ಞೆ, ಆಜ್ಞೆ ಮಾಡ್ತೀವಿ, ಮಾಡು. ಅದು ಕರ್ತವ್ಯ ಕರ್ಮ, ಮಾಡತಕ್ಕ ಕರ್ಮ. ಅದರಲ್ಲಿ ಕಠೋರತೆ ಇರುತ್ತದೆ. ಗ್ರಹಣ ಸಮಯದಲ್ಲಿ ಬೆಳಗ್ಗೆ ಏಳಬೇಕು, ಸ್ನಾನ ಮಾಡಬೇಕು, ನದಿಗೆ ಹೋಗಬೇಕು. ಅದೆಲ್ಲ ಬಾಹ್ಯ ಕಠೋರತೆ ಹೆಚ್ಚು. ಉಪವಾಸ ಮಾಡುವುದು ಪ್ರಾಚೀನ ಸ್ಮೃತಿಗಳಲ್ಲಿ, ವೈದಿಕದಲ್ಲಿ ನೋಡು, ಎಷ್ಟು ಸಣ್ಣ ತಪ್ಪು ಮಾಡಿದರೆ ಎಷ್ಟು ಪ್ರಾಯಶ್ಚಿತ್ತ ಕೊಡ್ತಾರೆ. ಮೈ ಗಾಡ್, 3 ದಿನ ಉಪವಾಸ, 3 ದಿನ ಉಪವಾಸ. ಅಯ್ಯೋ, ಹೇಗಿರಬೇಕು ಅಷ್ಟೇ ಇರಬೇಕು. 3 ದಿನ ಉಪವಾಸ ಸುಮ್ಮನೆ ಕೂತಿರಬಾರದು. ಗಾಂಧೀಜಿ ಹಾಗೆ ಅದೇನು ಏನು ಹೇಳ್ತಾರಪ್ಪ, ಆಮರಣ ನಿರಾಹಾರ ದೀಕ್ಷ ಅಂದ್ರೇನು? ಹಾಸಿಗೆ ಹಾಕ್ಕೊಂಡು ಮಲ್ಕೊಳ್ತಾರೆ. ನೀವು ಟಿವಿಯಲ್ಲಿ ನೋಡ್ತೀರಾ, ಉಪವಾಸ ದೀಕ್ಷ ಅಂದ್ರೇನು? ಹಾಸಿಗೆ ಹಾಕ್ಕೊಂಡು ಮಲ್ಕೊಳ್ತಾರೆ. ಅದಲ್ಲ, ಮಿಕ್ಕ ಸ್ನಾನ ಸಂಧ್ಯಾ, ಮಿಕ್ಕ ಎಲ್ಲ ಕೆಲಸ, ಯಜ್ಞ ಯಾಗ ಪೂಜೆ ಎಲ್ಲ ಮಾಡಿ ನಡೆಯಬೇಕು, ಉಪವಾಸ ಇರಬೇಕು. ಉಪವಾಸ ಸಮೇತ ಮಿಕ್ಕ ಯಾವ ಕೆಲಸ ಬಿಡಬಾರದು. ತನ್ನ ನಿತ್ಯ ಕರ್ತವ್ಯಗಳು ಮಾಡುತ್ತಾ ಉಪವಾಸ ಮಾಡು. 3 ದಿನ ಉಪವಾಸ. 3 ದಿನಕ್ಕೆ ಸಾಮಾನ್ಯ ಉಪವಾಸ ಹೇಳ್ತಾರೆ. ಹೆಚ್ಚಿನ ಪಾಪ ಇದ್ದರೆ ದೊಡ್ಡ ಉಪವಾಸ 12 ದಿವಸ. ಯೋ ರಾಮ, ಅದೆಲ್ಲ ಕಠೋರವಾಗಿರುತ್ತದೆ. ಅದು ಕರ್ತವ್ಯ ಪ್ರಧಾನ, ತಪಸ್ಸು ಪ್ರಧಾನ. ಅದರಲ್ಲಿ ಆಚರಣೆ ಹೆಚ್ಚಿರುತ್ತದೆ, ಕಠೋರ. ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು, ಹಸಿ ಮೇಲೆ ಭೂಮಿ ಮೇಲೆ ಮಲಗಬೇಕು. ಇಂಥದ್ದು ಆಚರಣೆ ಕಷ್ಟ, ತಪಸ್ಸು ಹೆಚ್ಚಿರುತ್ತದೆ, ಆಚರಣಾತ್ಮಕವೂ ಪ್ರಧಾನವಾಗಿರುತ್ತೆ. ಮರಿ ಭಾಗವತ ಧರ್ಮ, ಭಾಗವತ ಧರ್ಮದಲ್ಲಿ ಹೊರಗಿನ ತಪಸ್ಸು, ಹೊರಗಿನ ಆಚರಣಕ್ಕಿಂತ ಹೃದಯದ ಪ್ರೀತಿ ಮುಖ್ಯ. ಎಲ್ಲಿ ನಿರ್ಮಲ ಪ್ರೀತಿ, ಕಪಟವಿಲ್ಲ, ಮೋಸವಿಲ್ಲ, ವಿನಯ, ಪ್ರೇಮ, ಹೃದಯಪೂರ್ವಕವಾಗಿ ಮಾಡಬೇಕು. ಹೃದಯ ಅದನ್ನು ನೆನಪಿಸಿಕೊಂಡರೆ ಸಾಕು, ಹೃದಯವು ಗದ್ಗದವಾಗುತ್ತದೆ. ಮನಸ್ಫೂರ್ತಿಯಾಗಿ ಮಾಡ್ತಾರೆ. ಅದರಲ್ಲಿ ಕಪಟ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ. ಈಗ ನೀನೇ ನಮಗೆ ಸರ್ವಸ್ವ, ಏನೇ ಆಗಲಿ ಅವರನ್ನೇ ನಂಬಿಕೊಂಡುವುದು. ಪೂರ್ತಿ ನಂಬಿಕೆ, ಪೂರ್ತಿ ಹೃದಯ, ಅತ್ಯಂತ ಸನ್ನಿಹಿತವಾದ ನಿರ್ಮಲ ಪ್ರೇಮ, ನಿರ್ಮಲ ಹೃದಯದಿಂದ ಪೂರ್ಣ ಪ್ರೇಮ, ಪೂರ್ಣ ಶ್ರದ್ಧೆ. ಇದು ಭಾಗವತ ಧರ್ಮ. ಅದು ಆಚರಣ ಪ್ರಧಾನ, ಇದು ಭಾವ ಪ್ರಧಾನ. ಭಾಗವತ ಧರ್ಮಕ್ಕೇನು ಹೇಳ್ತೀವಿ? ಭಾವ ಪ್ರಧಾನ. ಭಾವ ಅಂದರೆ ಮನಸ್ಸು, ಹೃದಯದ ಭಾವ. ಭಾಗವತ ಧರ್ಮ ಭಕ್ತಿ ಪ್ರಧಾನ, ಭಾವ ಪ್ರಧಾನ. ಕೆಲಸಗಳಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದರೂ ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದರೂ ಇಲ್ಲ. ಅಂದೇ ಎರಡು ಇರುತ್ತದೆ. ಅಲ್ಲಿ ಕರ್ಮ ಮುಖ್ಯ. ವೈದಿಕ ಧರ್ಮದಲ್ಲಿ ತಪಸ್ಸು, ಕರ್ಮ. ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೇ ಮಾಡಬೇಕು. ಎಷ್ಟು ಕಠೋರವಿದೆಯೋ ಅಷ್ಟು ಕಠೋರ ಮಾಡಬೇಕು. ನೀವು ತಪ್ಪು ಮಾಡಿದ್ದೀವಿ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಂದರೆ ಹಾಗೆ ಮಾಡಬೇಕು ಅಷ್ಟೇ. ಅಷ್ಟು ಕಠೋರ, ಕಠೋರವಾಗಿರುತ್ತದೆ, ಬಾಹ್ಯವಾಗಿರುತ್ತದೆ. ಇದು ಬಾಹ್ಯ ಕಠೋರಕ್ಕಿಂತ ಹೃದಯದ ಸೌಮ್ಯತ, ಹೃದಯದ ಪ್ರೀತಿ ಹೆಚ್ಚು, ಪ್ರೀತಿ ಹೆಚ್ಚಿರುತ್ತದೆ. ಮನಸ್ಸಿನಲ್ಲಿ ಅವರನ್ನು ಸಂದೇಹ ಮಾಡಬೇಡ, ಹೇಳಿದ್ದು ಒಪ್ಕೋ, ಆಯಿತು ನೀವು ಹೇಳಿದ್ದು ಒಪ್ಕೊಳ್ತೀವಿ. ಶ್ರದ್ಧ, ಪೂರ್ತಿ ಶ್ರದ್ಧ, ಪೂರ್ತಿ ವಿಶ್ವಾಸ, ಪೂರ್ತಿ ಪ್ರೇಮ, ಕಪಟ ಮೋಸ ಇಲ್ಲ. ನೀವು ಏನು ಹೇಳಿದ್ದರೂ ಮಾಡಿ, ತನ್ನ ಮನಸ್ಸಿನಲ್ಲಿ
ಒಂದು ಚೂರು ಸಂದೇಹ ಬಂದರೆ ಸಾಕು, ಪ್ರೇಮ ಕಡಿಮೆ ಆದರೆ ಸಾಕು, ಅವರ ಮನಸ್ಸು ಅಲಗಾಡಿಬಿಡ್ತದೆ. ಅಯ್ಯೋ ತಪ್ಪು ಮಾಡಿದೆ ಎಂದು ಮನಸ್ಸು ಪೂರ್ತಿ ನಿರ್ಮಲವಾಗಿ ಸ್ವಚ್ಛವಾಗಿ ಪೂರ್ಣ ಭಾವ ಇರಬೇಕು. ಇದು ಭಾವ ಪ್ರಧಾನ. ಭಾವ ಹೆಚ್ಚಿದ್ದರೆ ಭಾವಕ್ಕೋಸ್ಕರ ಸೇವೆ ಇರುತ್ತದೆ. ನೋಡಿ, ಪ್ರೀತಿ ಇರುವಾಗ ಸೇವಾ ಸಮೇತನೇ ಪ್ರೀತಿ ಇರುತ್ತದೆ. ಪ್ರೇಮ ಹೇಗೆ ಪ್ರಕಟವಾಗುತ್ತದೆ? ಯಾವುದೇ ಒಂದು ರೂಪವಾಗಿ ಪ್ರಕಟವಾಗಬೇಕಲ್ಲವೆ. ಪ್ರೀತಿ ಕ್ರಿಯಾರೂಪವಾಗಿ ಸೇವಾ ರೂಪವಾಗಿ ಪ್ರಕಟವಾಗುತ್ತದೆ. ಹಾಡು, ಕೆಲವೊಮ್ಮೆ ಹಾಡು ಹಾಡ್ತಾನೆ, ಕೆಲವೊಮ್ಮೆ ನೃತ್ಯ ಮಾಡ್ತಾನೆ, ಕೆಲವೊಮ್ಮೆ ಸೇವಾ ಮಾಡ್ತಾನೆ. ಮೂರು ರೂಪವಾಗಿ, ಸೇವಾ, ಹಾಡು ಅಥವಾ ನೃತ್ಯ, ಈ ಮೂರಿನ ರೂಪವಾಗಿ ನಿಮ್ಮ ಹೃದಯದ ಪ್ರೇಮ ಪ್ರಕಟವಾಗುತ್ತದೆ. ಅಂದರೆ ಇನ್ನೊಬ್ಬರಿಗೆ ಸೇವಾ ನೋಡ್ತದೆ. ಎಲ್ಲಿ ಪ್ರೇಮ ಇರುತ್ತದೋ, ಭಕ್ತಿ ಇರುತ್ತದೋ, ಅದು ಸೇವಾ ಮಾಡ್ತದೆ. ಸೇವಾ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ, ಅವರಿಗೆ ಅನುಕೂಲವಾಗುವಂತೆ, ಅವರಿಗೋಸ್ಕರ ಎಲ್ಲ ಹೊಂದಿಕೊಳ್ತದೆ, ಅವರಿಗೋಸ್ಕರ ಹೊಂದಿಕೊಳ್ತದೆ, ಅವರಿಗೆ ತೊಂದರೆ ಕೊಡಲ್ಲ, ನಮ್ಮಿಂದ ಆದಷ್ಟು ಮಟ್ಟಿಗೂ ಒಳ್ಳೆಯದೇ ಮಾಡ್ತದೆ. ಇನ್ನು ಅವರಿಗೆ ಕಷ್ಟ ಬಂದರೆ ನೀವು ಅದಕ್ಕೆ ಯಾರಾದರೂ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದರೆ ಏನು ಮಾಡ್ತೀವಿ? ಅಂದರೆ ವೈದಿಕ ಧರ್ಮದಲ್ಲಿ ಇರಲಿಲ್ಲ ಎಂದಿಲ್ಲ, ಅಲ್ಲಿಯೂ ಇರುತ್ತಿತ್ತು, ಅದನ್ನು ಸ್ವಲ್ಪ ಬಿಡಿಯಾಗಿ ಹೇಳ್ತಾ ಇದ್ದಾರೆ, ಅಲ್ಲಿಯೂ ಇತ್ತು. ಇನ್ನೊಬ್ಬರು ತಪ್ಪು ಮಾಡಿದ್ದರೆ, ಈಗ ನೋಡಿ ಧರ್ಮರಾಜ ತಪ್ಪು ಮಾಡಿದ, ಆವಾಗ ಅರ್ಜುನ ಇವರೆಲ್ಲರೂ ತಮ್ಮಂದಿರು ಏನು ಮಾಡಿದರು? ಅನ್ನ ಏನು ತಪ್ಪು ಮಾಡಿದರೂ ಬೈಯುವುದಿಲ್ಲ, ಅವರ ತಪ್ಪನ್ನು ತಮ್ಮ ಮೇಲೆ ಹಾಕ್ಕೊಂಡು ತಾವು ಅನುಭವಿಸಿದ್ದರೂ ಹಂಚಿಕೊಂಡರೆ ಹೊರತು ನೀವು ಅದೇಕೆ ಮಾಡಿದ್ದಿ ಎಂದು ಆಕ್ಷೇಪ ಮಾಡಲಿಲ್ಲ. ದ್ರೌಪದಿ ಭೀಮ ಇವರಿಬ್ಬರು ಆಕ್ಷೇಪ ಮಾಡಿದ್ದಾರೆ. ಅಂದರೆ ಆಕ್ಷೇಪ ಅಂದರೆ ನೀವು ಏಕೆ ಮಾಡಿದ್ದಿ ಎಂದು ಹೇಳಲಿಲ್ಲ, ಮಾಡಿದ್ದಕ್ಕೆ ಅವರ ಮೇಲೆ ಮತ್ತೆ ಯುದ್ಧ ಮಾಡಿ ಮತ್ತೆ ಕಿತ್ತುಕೊಳ್ಳಬೇಕಿತ್ತೆಂದು ಹಾಗೆ ಹೇಳಿದ್ದಾರೆ. ನೀವು ಏಕೆ ಜೂಜಾಡಿದ್ದಿ ಎಂದು ಹೇಳಲಿಲ್ಲ. ನಿಮ್ಮನ್ನು ಅವರು ಆಟಾಡಿಸಿದ್ದಾರೆ, ನೀವು ಏಕೆ ಸಹಿಸಿಕೊಂಡಿದ್ದೀರಿ ಎಂದು ಹೇಳಿದ್ದಾರೆ. ಈಗ ಪರ್ಮಿಷನ್ ಕೊಡು, ನಾವು ಯುದ್ಧ ಮಾಡಿದ್ದಾರೆ ಅಷ್ಟೇ ಹೇಳಿದ್ದಾರೆ ಅವ್ರು. ನೀವು ಏಕೆ ಜೂಜಾಡಿದ್ದಿ ಎಂದು ಹೇಳಲಿಲ್ಲ. ನೀವು ಆಡಿದ್ದು ನೀವು ಮುಗ್ಧರು, ಅದರಿಂದ ನಿಮ್ಮನ್ನು ಅವರು ಆಟಾಡಿಸಿ ಮೋಸ ಮಾಡಿದ್ದಾರೆ. ಈಗ ಅನುಮತಿ ಕೊಡು, ನಾನು ಅವ್ರನ್ನ ಸಾಯಿಸಿ ನಮ್ಮ ರಾಜ್ಯ ನಮಗೆ ತರ್ತೀನಿ, ಇಷ್ಟು ಹೇಳಿದ್ದಾರೆ. ಆದರೆ ಅರ್ಜುನ ಅವರು ಪ್ರೀತಿ ಎಲ್ಲಿರುತ್ತದೋ, ಅವರು ತಪ್ಪು ಮಾಡಿದ್ದರು ತಪ್ಪೇಕೆ ಮಾಡಿದ್ದೀವಿ ಹೇಳಲ್ಲ, ಆ ತಪ್ಪಿನಲ್ಲಿ ಹಂಚಿಕೊಳ್ತಾರೆ. ಅಂದರೆ ತಪ್ಪು ಹಂಚಿಕೊಳ್ತಾರೆ ಅಂದರೆ ತಪ್ಪಿನಿಂದ ಆಗಿರುವ ದುಃಖವನ್ನು ಹಂಚಿಕೊಳ್ತಾರೆ, ಇನ್ನು ಅವರಿಗೆ ಆಗದಂತೆ ನೋಡಿಕೊಳ್ತಾರೆ. ಆ ತಪ್ಪಿನ ಫಲವೆಲ್ಲ ನಾವೇ ಅನುಭವಿಸಿ ಅವರಿಗೇನಾಗದಂತೆ ನೋಡ್ತಾರೆ. ಇದು ಪ್ರೀತಿ ಸೇವೆ ಮಾಡ್ತದೆ, ಅವರ ದುಃಖವನ್ನು ಹಂಚಿಕೊಳ್ತದೆ, ನಮ್ಮ ಸುಖವನ್ನು ಅವರಿಗೋಸ್ಕರನೇ ಕೊಟ್ಟು ಬಿಡ್ತದೆ. ಇದರಲ್ಲಿ ತ್ಯಾಗ ಇರುತ್ತದೆ, ಸೇವಾ ಇರುತ್ತದೆ. ಅಲ್ಲ, ಪ್ರೀತಿಯಲ್ಲಿ ತ್ಯಾಗ, ಸೇವಾ, ಈ ಎರಡು ಇದ್ದರೆ ಅದು ಪ್ರೇಮ ನಿಸ್ವಾರ್ಥ ಆಗುತ್ತದೆ, ನಿರ್ಮಲವಾಗುತ್ತದೆ. ಇಲ್ಲದಿದ್ದರೆ ಹೇಗಾಗ್ತದೆ? ಎಲ್ಲಿ ಯಾರ ಮೇಲೆ ಪ್ರೇಮ ಇರುತ್ತದೋ ಅವ್ರಿಗೋಸ್ಕರ ಏನಾದರೂ ಮಾಡ್ತೀವಿ, ಎಷ್ಟು ಕಷ್ಟವನ್ನು, ಎಷ್ಟು ಅಪಮಾನಗಳು, ಎಷ್ಟು ಕಷ್ಟವಾದರೂ ಸಹಿಸಿಕೊಳ್ತೀವಿ, ಅದು ತ್ಯಾಗ ಸೇವಾ ಯಾವಾಗ ಇರುತ್ತದೋ ಪ್ರೇಮ ಶುದ್ಧವಾಗುತ್ತಾ ಹೋಗುತ್ತದೆ, ಇನ್ನೂ ಇನ್ನೂ ಶುದ್ಧವಾಗ್ತದೆ. ಅವರು ಅದೇಕೆ ಮಾಡಿದ, ಇದೇಕೆ ಮಾಡಿದ, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂದರೆ ಆಕ್ಷೇಪಿಸಿ, ನೀವು ಮಾಡುವುದರಿಂದ ಎಲ್ಲರಿಗೂ ಇಷ್ಟು ಕಷ್ಟವಾಗ್ತಾ ಇದೆ, ಇದು ಬೈಯಿದರೆ, ತೊಂದರೆ ಕೊಟ್ಟರೆ ಏನಾಗ್ತದೆ? ಪ್ರೇಮ ಅಶುದ್ಧವಾಗಿ ಬಿಡುತ್ತದೆ. ಪ್ರೇಮಕ್ಕೆ ಏನು ಬೇಕು? ಭಾಗವತ ಧರ್ಮವು ಭಾವ ಪ್ರಧಾನ, ಅಂದರೆ ಪ್ರೇಮ ಪ್ರಧಾನ. ಪ್ರೇಮಕ್ಕೆ ಏನು ಬೇಕು? ಎರಡು, ಅದು ಅದರಲ್ಲಿ ಇದ್ದೇ ಇರುತ್ತವೆ. ಅಂದರೆ ಎಲ್ಲೇ ನೋಡು, ಲೌಕಿಕವೇ ಆಗಲಿ, ಎಲ್ಲಿ ಪ್ರೇಮ ಇರುತ್ತದೋ ಅವರಿಗೆ ತೊಂದರೆ ಆಗದಂತೆ ನೋಡಿಕೊಳ್ತದೆ, ನಮ್ಮಿಂದ ಆದಷ್ಟು ಮಟ್ಟಿಗೂ ಸೇವೆ ಮಾಡ್ತದೆ. ಇದು ಸಹಜ, ನೀವು ಮಾಡು ಎಂದು ಹೇಳಬೇಕು. ಅದಕ್ಕೋಸ್ಕರ ಹೇಳಿದರು, ನೀವು ಪ್ರೇಮ ಇಟ್ಕೋ ಸಾಕು, ಮಿಕ್ಕ ತಾನೇ ಬಂದುಬಿಡ್ತದೆ, ಸೇವಾ ತ್ಯಾಗ ಬಂದೇ ಬಿಡ್ತದೆ. ಏಕೆ? ಮಾಡದಿದ್ದರೆ ಆ ಪ್ರೇಮ ಒಣಗಿ ಹೋಗುತ್ತಾ ಇದೆ ಎಂದರ್ಥ. ಸೇವಾ ತ್ಯಾಗ ಮಾಡದಿದ್ದರೆ ಪ್ರೇಮ ಒಣಗಿ ಹೋಗುತ್ತದೆ. ಅದಕ್ಕೆ ದೊಡ್ಡ ತಪಸ್ಸು ಬೇಕು. ಅಂದರೆ ಇದು ಪ್ರೇಮದಿಂದ ಕರ್ಮ. ಅಲ್ಲಿ ವೈದಿಕ ಧರ್ಮದಲ್ಲಿ ಕರ್ಮ ಸಮೇತ ಪ್ರೇಮ, ಶ್ರದ್ಧ, ಅಲ್ಲಿ ಶ್ರದ್ಧ ಬೇಕು. ಶ್ರದ್ಧ ಇಲ್ಲದಿದ್ದರೆ ಕಷ್ಟ ಸಹನವಿಲ್ಲ. ತಪಸ್ಸು ಹೆಚ್ಚು, ಅದು ತಪಸ್ಸು ಹೆಚ್ಚು. ಆಜ್ಞಾಪಾಲನ, ತಪಸ್ಸು ಇರುತ್ತದೆ, ಆಜ್ಞಾಪಾಲನ. ಶಾಸ್ತ್ರ ಹೇಳಿತು, ನಾವು ಮಾಡ್ತೀವಿ. ಗುರುಗಳು ಹೇಳಿದ್ದಾರೆ, ಮಾಡೇ ಮಾಡ್ತೀವಿ. ಹೇಳಿದ್ದು ಹೇಳಿದ ಹಾಗೆ ಮಾಡ್ತೀವಿ ಅಷ್ಟೇ. ಎಷ್ಟೇ ಕಷ್ಟವಾಗಲಿ, ಕಷ್ಟ ಸಹನ ಇದೆ, ಆಜ್ಞಾಪಾಲನ ಇದೆ, ಶ್ರದ್ಧೆ ಇದೆ. ಅಲ್ಲ, ಇಲ್ಲಿ ಮಾತ್ರ ಪ್ರೇಮದಿಂದ ಸೇವಾ, ಪ್ರೇಮ ಪ್ರಧಾನ. ಪ್ರೇಮದಿಂದ ಪ್ರೇರಿತನಾಗಿ ಸೇವೆ ಮಾಡ್ತಾನೆ, ತ್ಯಾಗ ಮಾಡ್ತಾರೆ. ಅದರಿಂದ ಪ್ರೇಮ ಸೇವಾ ತಾನೇ ಬಂದುಬಿಡ್ತದೆ, ಹೇಳಬೇಕಾಗಿಲ್ಲ. ಪ್ರೇಮ ಹೇಳು ಸಾಕು, ಮಿಕ್ಕ ಎರಡು ತಾನೇ ಬರ್ತವೆ, ತಾವೇ ಬಂದುಬಿಡ್ತವೆ. ಹಾಗೆಯೇ ಇದು ಭಾವ ಪ್ರಧಾನ. ವೈದಿಕ ಧರ್ಮ ಕರ್ಮ ಪ್ರಧಾನ, ತಪಸ್ಸು ಪ್ರಧಾನ, ಆಚರಣ ಪ್ರಧಾನ. ಅಲ್ಲೇನಿರುತ್ತದೆ? ತಪಸ್ಸು.
ಆ್ಯಂಡ್ ಅನುಷ್ಠಾನ. ಕರ್ಮ ಅಂದರೆ ಅನುಷ್ಠಾನ, ಅದು ಬಾಹ್ಯ ಅನುಷ್ಠಾನ ಪ್ರಧಾನವಾಗಿರುತ್ತದೆ. ಅದರಲ್ಲಿ ಆಜ್ಞೆಯೂ ಇರುತ್ತದೆ, ಅನುಷ್ಠಾನದಲ್ಲಿ ಆಜ್ಞೆಯೂ ಇರುತ್ತದೆ. ಅನುಷ್ಠಾನ ಆಜ್ಞೆ, ಆಜ್ಞೆನೇ ಅಲ್ಲವೇ ಅನುಷ್ಠಾನ ಮಾಡುವುದು. ಆಜ್ಞಾ ಪ್ರಧಾನ. ರಾಮಚಂದ್ರ ನೋಡಿ, ತನ್ನ ಅಪ್ಪ ಹಿಂದೆ ಯಾರಿಗೋ ಮಾತು ಕೊಟ್ಟಿಟ್ಟ, ಅದು ನೆನಪಿದೆ. ಇದರಿಂದ ಹೋಗು ಅಂದರೆ ಮನಸ್ಫೂರ್ತಿಯಾಗಿ ಒಪ್ಕೊಂಡ. ಇದು ನನ್ನ ಧರ್ಮ, ಇದು ನನ್ನ ಸೌಭಾಗ್ಯ ಹೇಳಿದ. ಅಪ್ಪಗೋಸ್ಕರ ಈ ಸನ್ನದ್ಧ ಮಾಡುವುದು ಇದೇನು ದೊಡ್ಡದಾ? ನಾವು ಹುಟ್ಟಿದ್ದೇಕೆ? ಇಷ್ಟಾದರೂ ಈ ಸೌಭಾಗ್ಯ ಮಾಡದಿದ್ದರೆ ನಾವು ಹುಟ್ಟಿದ್ದೇಕೆ? ಅದರಿಂದ ಅಪ್ಪ ಅಂದರೆ ನಮಗೆ ಗುರು, ಇವರೇ ಗುರುವು, ಇವರೇ ನಮಗೆ ದೇವ. ಅವರು ಹೇಳಲೂ ಇಲ್ಲ ನೀವು ಹೋಗು ಎಂದು, ತಾನೇ ಅಪ್ಪ ಕೊಟ್ಟು ಕೈಕೇಯಿ ಹೇಳಿದ ಮಾತು ತಗೊಂಡು, ಆಯಿತು ಅಪ್ಪ ಕಡೆಯಿಂದ ನಾನೇ ಹೋಗ್ತೀನಿ ಎಂದು ತಾನೇ ತಾನೇ ಒಪ್ಪಿಕೊಂಡು ತಾನೇ ತ್ಯಾಗ ಮಾಡಿ ಹೋಗಿಬಿಟ್ಟ. ಅಂದರೆ ಎಲ್ಲಿ ಪ್ರೀತಿ ಇರುತ್ತದೋ ಅಷ್ಟೇ ಅಲ್ಲ, ಅಯ್ಯೋ ಅಪ್ಪನೇ ನೇರಾಗಿ ಹೇಳಬಹುದೇ ನನ್ನ ಜೊತೆಗೆ ಏಕೆ ಮಾತಾಡ್ತಾ ಇಲ್ಲ ಅಂದರೆ ತಲೆ ಬಗ್ಗಿಸ್ಕೊಳ್ತಾನೆ ದಶರಥ. ಮಾತಾಡಲ್ಲ ಏಕೆ? ಮಾತಾಡುವುದಕ್ಕೆ ಮುಖವಿಲ್ಲ, ಧೈರ್ಯವಿಲ್ಲ, ನಾಚಿಕೆ ಬರ್ತಾ ಇದೆ, ಏನೆಂದು ಮಾತಾಡಲಿ? ರಾಮಚಂದ್ರ ಹೇಳ್ತಾನೆ, ಈ ಸಣ್ಣ ವಿಷಯಕ್ಕೋಸ್ಕರ ಅಪ್ಪ ಏಕೆ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ, ಅಪ್ಪ ಏಕೆ ಮಾತಾಡ್ತಾ ಇಲ್ಲ? ಅಪ್ಪ ಮಾತಾಡಲಿ, ನೀವಾದರೂ ಹೇಳಮ್ಮ, ಮಾತಾಡಲಿ, ನಾನು ಹೋಗುವುದಕ್ಕೆ ಸಿದ್ಧವಾಗಿದ್ದೀನಿ, ನಾನು ಸಂತೋಷದಿಂದ ಹೋಗ್ತೀನಿ. ಅಪ್ಪ ಮಾತಾಡಲಿ. ಅಪ್ಪಗೆ ಇನ್ನೂ ನಾಚಿಕೆ ಬರ್ತಾ ಇದೆ, ಇನ್ನೂ ತಲೆ ಬಗ್ಗಿಸ್ಕೊಳ್ತಾನೆ, ಮಾತಾಡ್ತಾನೆ ಇಲ್ಲ. ಅದು ನೋಡಿ ಅವ್ರು ಹೇಗೆ ಇದೆ. ಇವ್ರು ಹೇಳ್ತಾನೆ, ನಾನು ಹೋಗ್ತೀನಿ ಸಂತೋಷದಿಂದ ಹೋಗ್ತೀನಿ ಎಂದು ಹೇಳ್ತಾನೆ. ಇದು ಸಣ್ಣ ವಿಷಯ, ಅಪ್ಪಕ್ಕೆ ಹೇಳಿ ನೀವಾದರೂ ಹೇಳಿದ ಸಣ್ಣ ವಿಷಯ, ಇದಕ್ಕೋಸ್ಕರ ಏನಿಷ್ಟು ಬೇಜಾರ? ಅಮ್ಮ ನೀವಾದರೂ ಹೇಳಿ, ನಾನು ಎಷ್ಟು ಹೇಳಿದರೂ ಮಾತಾಡ್ತಾ ಇಲ್ಲ, ನೀವಾದರೂ ಹೇಳಿ ಎಂದು ಹೇಳ್ತಾನೆ. ಕೈಕೈ ಏನು ಹೇಳ್ತಾರೆ ಇದು ನನ್ನನ್ನು ನಾನು ಹೇಳಬೇಕಾ? ಹೇಳ್ತೀನಿ. ಅವ್ರು ನಿನ್ನ ಜೊತೆಗೆ ಮಾತಾಡಲ್ಲ, ಪ್ರಸನ್ನವಾಗಿ ಹೇಳಲಿ, ನೀವು ಹೋಗಿ ಬಾ ಅಪ್ಪ ಎಂದು ಆಶೀರ್ವಾದ ಮಾಡಲಿ, ನಾನು ಹೋಗ್ತೀನಿ ಅಷ್ಟೇ. ಅವರು ಪ್ರಸನ್ನದಿಂದ ಆಶೀರ್ವಾದ ಮಾಡಲಿ ಅಷ್ಟೇ, ನಾನೇನು ಕೇಳ್ಕೊಳ್ತಾ ಇಲ್ಲ. ಅವ್ರು ನಾವು ಹೇಳಲ್ಲ, ನಿನ್ನ ಜೊತೆಗೆ ಮಾತಾಡಲ್ಲ, ಸ್ನಾನ ಮಾಡಲ್ಲ, ಊಟ ಮಾಡಲ್ಲ. ನೀವು ಮೊದಲು ಮನೆ ಬಿಟ್ಟು ಹೋಗು. ನೀವು ಹೋಗುವವರೆಗೂ ಅವರು ಮಾತಾಡಲ್ಲ, ಸ್ನಾನ ಮಾಡಲ್ಲ, ಊಟ ಮಾಡಲ್ಲ. ಹೀಗೆ ಹೇಳಿಬಿಡ್ತಾರೆ ಕೈಕೈ. ನೋಡಿ ಇನ್ನು ಎಷ್ಟು ಮಾಡ್ತಾರೆ. ಈಗ ದಶರಥನಿಗೆ ಇನ್ನು ಸಿಟ್ಟು ಬರುತ್ತದೆ, ಬಾ ಇದು ಏನು ಇದು ಮಾಡ್ತಾ ಇದ್ದಾಳೆ. ಅದು ನೋಡಬೇಕು ಅಯೋಧ್ಯಾಕಾಂಡ. ಆ ಒಂದು ಅಧ್ಯಾಯ ಅದ್ಭುತವಾಗಿದೆ. ಆ ಒಂದೇ ಅಧ್ಯಾಯ ರಾಮಚಂದ್ರ ಅಲ್ಲಿಗೆ ದಶರಥನ ಹತ್ತಿರ ಬಂದು ಕೈಕೇಯಿ ಜೊತೆಗೆ ಮಾತಾಡುವುದು, ಅದು ಒಂದೇ ಅಧ್ಯಾಯ. ಒಂದು ಅಧ್ಯಾಯನೇ ಒಂದು ದಿವಸ ಅಲ್ಲ, ಅದು ನಾನು ಎಷ್ಟು ಸಲ ಓದಿದ್ದೇನೆ, 20 ಸಲವೂ 50 ಸಲ ಓದಿದ್ದೆ. ಆ ಒಂದು ಅಧ್ಯಾಯ ಎಷ್ಟು ಸಲ ಓದಿದ್ದರೂ ಬಾ ರಾಮಚಂದ್ರನ ಪ್ರೀತಿ ನೋಡು, ಆ ಶರಣಾಗತಿ ನೋಡು, ಭಕ್ತಿ ನೋಡು, ಅಪ್ಪ ಮೇಲೆ ಪ್ರೀತಿ. ಕೈಕೇಯಿ ಎಷ್ಟು ಕಟುವಾಗಿ ಮಾತಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಮಾಡ್ತಾರೆ. ಎಷ್ಟು ಕಟು ಮಾತಾಡಿದ್ದರೂ ಅಷ್ಟು ಪ್ರೀತಿ, ಅಷ್ಟು ವಿನಯ. ಏನು ತನ್ನ ಕೋಪ ಮಾಡಿಕೊಳ್ಳಲ್ಲ, ಇನ್ನೂ ಸಹನ, ಇನ್ನೂ ಪ್ರೀತಿ. ಅಯ್ಯೋ ಅಪ್ಪಗೆ ತೊಂದರೆ ಆಗ್ತಾ ಇದೆ, ಅಯ್ಯೋ ಅಪ್ಪಗೆ ತೊಂದರೆ. ಅವರ ದೃಷ್ಟಿಯೆಲ್ಲ ಅಯ್ಯೋ ಪಾಪ ಅಪ್ಪಗೆ, ಅಪ್ಪಕ್ಕೂ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕೈಕೇಯಿ ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಇದ್ದ. ಅದು ನೋಡಬೇಕಾ ಮೂವರದು. ಕೈಕೇಯಿಯನ್ನು ಹೆಚ್ಚು ಮಾಡುವುದು, ದಶರಥನಿಗೆ ಇನ್ನೂ ಕೋಪ ಬರುವುದು, ತಡ್ಕೊಳ್ಳೋಕ್ಕಾಗ ನಾಚಿಕೆ ಬರ್ತಾ ಇದೆ. ರಾಮಚಂದ್ರ ಹೇಳ್ತಾನೆ, ಅಯ್ಯೋ ಅಪ್ಪ ಮಾತಾಡಲಿ, ಪ್ರೀತಿಯಿಂದ ಆಶೀರ್ವದಿಸಿದ್ರೆ ನಾನು ಹೋಗ್ತೀನಿ, ಅಪ್ಪ ಆಶೀರ್ವಾದ ಮಾಡು. ಅಪ್ಪ ಮಾತಾಡ್ತಾನೆ ಇಲ್ಲ. ಅಯ್ಯೋ ನಾನು ಬೇರೆ ಏನಾದರೂ ತಪ್ಪು ಮಾಡಿದ್ದೇನಾ, ಏಕೆ ಆಶೀರ್ವಾದ ಮಾಡ್ತಾ ಇಲ್ಲ? ರಾಮಚಂದ್ರ ಹೇಳ್ತಾನೆ, ಇವರ ಅಪ್ಪ ಏನೋ ನಾಚಿಕೆ ಬರ್ತಾ ಇದೆ, ತಲೆ ಬಗ್ಗಿಸ್ಕೊಳ್ತಾ ಇದ್ದಾನೆ. ಅಮ್ಮ ನೀವಾದರೂ ಹೇಳಿ ಆಶೀರ್ವಾದ ಮಾಡು ಅಕ್ಕಿ ಅಂದರೆ ಇವರೇನು ಹೇಳ್ತಾರೆ, ನೀವು ಹೋಗುವವರೆಗೆ ಅವ್ರ ತಲೆ ಎತ್ತಲ್ಲ, ಮಾತಾಡಲ್ಲ, ನೀವು ಹೋಗುವನು. ಈಗ ಹೀಗೆ ಸಿಕ್ಕಿಸ್ತಾರೆ ನೋಡಿ ಪಾಪ. ಆದರೂ ಅದು ನೋಡಿ ಎಲ್ಲಿ ಎಷ್ಟು ಪ್ರೇಮ ಇದೆ ನೋಡಿ ರಾಮಚಂದ್ರನಿಗೆ. ಅಷ್ಟು ಇದ್ದರೂ ಆ ಕೈಕೈ ಮಾತ್ರ ಇದು ಬಳಸ್ಕೊಂಡು ಇನ್ನೂ ದಟ್ಸ್ ವೈ ನೀವು ಎಲ್ಲಿ ಸಜ್ಜನರಾಗ್ತಿರೋ, ಎಲ್ಲಿ ಪ್ರೀತಿ ಇರುತ್ತದೋ, ಪ್ರೇಮ ಇರುತ್ತದೋ, ಪ್ರೇಮವನ್ನು ನಿಮ್ಮನ್ನು ಬಳಸ್ಕೊಂಡು ಹಿಂಸೆ ಮಾಡಿ ಇನ್ನು ಹೆಚ್ಚು ಹೆಚ್ಚು ಮಾಡುವರು ಕೈಕೈಯವರು ಒಬ್ಬರಲ್ಲ, 10 ಕೈಕೈ ಜೊತೆಗೆ ಇರುತ್ತಾರೆ. ನೀವು ಎಲ್ಲಿ ಪ್ರೇಮ ಇರುತ್ತದೋ, ಎಲ್ಲಿ ಭಕ್ತಿ ಇರುತ್ತದೋ, ಎಲ್ಲಿ ಸೇವಾ ಇರುತ್ತದೋ, 10 ಕೈಕೈಗಳು ಸುತ್ತಿರುತ್ತಾರೆ ಅಲ್ಲವೇ. ಮಂಥರ ಕೈಕೇಯಿ ಇನ್ನು ಯಾರ್ಯಾರು ಇರುತ್ತಾರೋ ಅಯೋಧ್ಯೆಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಒಂದು 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 ಪಂಗಡ ಮಾಡಿಬಿಡ್ತಾರೆ. ನಿಮಗೆ ಎಲ್ಲಿದ್ದರೋ ಅವರೇ ಬರ್ತಾರೆ. ಇದು ಏನು ಅಂದರೆ ಅದು ಸ್ವಭಾವ. ಎಲ್ಲಿ ಸಜ್ಜನರು ಇರುತ್ತಾರೋ ಅವರ ಜೊತೆಗೆ ಪೀಡಿಸುವವರು ಇರುತ್ತಾರೆ. ಹರಿಶ್ಚಂದ್ರನಿಗೆ ನಕ್ಷತ್ರಕ ಇದ್ದಾನೆ, ದಶರಥನಿಗೆ ರಾಮಚಂದ್ರನಿಗೆ ಕೈಕೇಯಿ ಇದ್ದಾಳೆ, ಎಲ್ಲ ಕಡೆ ಇಲ್ಲಿ ದುರ್ಯೋಧನ ಇದ್ದಾನೆ, ಕರ್ಣ 4 ಜನರಿದ್ದಾರೆ. ಯಾರು? ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಅಲ್ಲಿ 4 ಪಾಪ. ಅದೇನು ವಿದುರ ನರಲಿ ನರಲಿ ಹೋಗ್ತಾ ಇದ್ದಾನೆ. ಅಯ್ಯೋ ಪಾಂಡವರು, ಅವರಿಗೆ ಅಪ್ಪ ಇಲ್ಲ. ಈ ದೊಡ್ಡಪ್ಪನೇ ನಂಬಿಕೊಂಡು, ಅಪ್ಪ ನೀವೇ ನನಗೆ ಅಪ್ಪ, ನೀವು ಹೇಳಿದ್ದು ಮಾಡ್ತೀವಿ, ಅಪ್ಪ ನಿಮ್ಮ ಆಜ್ಞೆ ಏನು ಹೇಳು, ಅವರ ಆಜ್ಞೆ ಏನು ಹೇಳು ಎಂದು ಶರಣು ಹೊತ್ತಿ ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡಿ, ನೀವು ಹೇಳಿದ್ದು ಮಾಡ್ತೀವಿ ಅಂದರೆ ಜೂಜಾಡು ಎಂದು ಹೇಳ್ತಾನೆ. ನೀವು ಹೇಳಿದ್ದು ಮಾಡ್ತೀವಿ ಅಂದರೆ ಸೋತು ಹೋಗು ಎಂದು ಹೇಳ್ತಾನೆ. ಹೇಳಿದ್ದು ಮಾಡೋದ್ರೆ ಕಡುಕು ಹೋಗು ಹೇಳ್ತಾನೆ. ಇದು ಏನು ಅಪ್ಪ ದೊಡ್ಡಪ್ಪ ನಂಬಿಕೊಂಡರೆ, ಇದು ಎಷ್ಟು ಹಿಂಸೆ.
ಈಗ ಇಂಥವ ಈಗ ವಿದುರನಿಗೇನು ಕೋಪ ಬರ್ತಾ ಇದೆ, ಭೀಷ್ಮನಿಗೆ ಬರ್ತಾ ಇದೆ, ಅವರೇನು ಮಾಡೋಕ್ಕಾಗಲ್ಲ, ಅಲ್ಲೇ ನೋಡುತ್ತಾ ಇರಬೇಕು. ತನ್ನ ಎದುರಾಗಿ ಕಣ್ಣಿನ ಎದುರಾಗಿ ಅವರನ್ನು ಪೀಡಿಸ್ತಾ ಇದ್ದರೆ ಏನು ಹೇಳ ಬಾಯಿ ಹೇಳತಕ್ಕದ್ದೆಲ್ಲ ಬಾಯಿದಿಂದ ಹೇಳುತ್ತಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಹೇಳ್ತಾ ಇದ್ದೀವಿ, ಉಪದೇಶ ಮಾಡ್ತಾ ಇದ್ದೀವಿ, ತಪ್ಪು ಎಂದು ಹೇಳ್ತಾ ಇದ್ದೀವಿ, ನಮ್ಮ ಕೈಯಲ್ಲಿಲ್ಲ. ಅವರು ಮಾಡ್ತಾರೆ, ಮಾಡಿದ್ದು ನಾವು ಕಣ್ಣಾರ ನೋಡುತ್ತಾ ಇರಬೇಕು. ಪಾಂಡವರನ್ನರಲ್ಲಿ ಹೋಗ್ತಾ ಇದ್ದರೆ ನೋಡುತ್ತಾ ಇರಬೇಕು. ಅದೊಂದು ದೊಡ್ಡ ತಪಸ್ಸು, ಪ್ರೇಮಕ್ಕೆ ಪರೀಕ್ಷೆ. ನೀವು ಯಾರ ಮೇಲೆ ಪ್ರೀತಿ ಇರುತ್ತದೋ, ಪಾಪ ಅವರು ನರಳಿ ಹೋಗ್ತಾ ಇದ್ದಾರೆ, ನಾವು ರಕ್ಷಣೆ ಮಾಡೋಣ ಅಂದರೆ ಅವರು ಬಿಡಲ್ಲ, ಇನ್ನೂ ಹೆಚ್ಚು ಮಾಡ್ತಾರೆ. ನೀವು ಸುಮ್ಮನೆ ನೋಡ್ತಾ ಇರಬೇಕು, ನೋಡ್ತಾ ಇರಬೇಕು. ಅದು ಎಷ್ಟು ತಾಳ್ಮೆ ಬೇಕೋ ನೋಡಿ, ಎಷ್ಟು ತಾಳ್ಮೆ ಬೇಕಾಗ್ತದೆ. ಹಾ, ಭಯಂಕರ ತಾಳ್ಮೆ ಬೇಕು. ಸಜ್ಜನರು ನರಳಿ ಹೋಗುತ್ತಾ ಇದ್ದರೆ ನಾವು ಕಣ್ಣಾರ ನೋಡುತ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಎಷ್ಟು ಭಯಂಕರದ ನೋಡಿ ಪರಿಸ್ಥಿತಿ. ಅಂದರೆ ಇವೆಲ್ಲ ತಪಸ್ಸುಗಳು, ಇದು ಮನಸ್ಸನ್ನು ಶುದ್ಧ ಮಾಡ್ತದೆ, ನಿಮ್ಮ ಪ್ರೇಮವನ್ನು ಇನ್ನೂ ಶುದ್ಧ ಮಾಡ್ತದೆ, ಅದರ ಜೊತೆಗೆ ತಾಳ್ಮೆ ಮಾಡ್ತದೆ, ಕೋಪ ಅಭಿಮಾನಗಳನ್ನೆಲ್ಲ ಬಿಡಿಸ್ತದೆ, ಪ್ರೇಮ ಇನ್ನೂ ಶುದ್ಧವಾಗುತ್ತದೆ. ಅದರಿಂದ ಪ್ರೇಮದಲ್ಲಿ ತ್ಯಾಗ ಇರಬೇಕು, ಸೇವಾ ಇರಬೇಕು. ಆ ಕರ್ಮಧರ್ಮ, ವೈದಿಕ ಧರ್ಮದಲ್ಲಿ ತಪ ಇರುತ್ತದೆ, ಆಜ್ಞಾಪಾಲನ ಇರುತ್ತದೆ. ಅವರು ಶಾಸ್ತ್ರ ಆಜ್ಞಾ, ಗುರುಗಳ ಆಜ್ಞಾ ಆಚರಿಸುತ್ತೆ. ಇಲ್ಲಿ ಸೇವಾ ಇರುತ್ತದೆ, ತ್ಯಾಗ ಇರುತ್ತದೆ. ಅದರಿಂದ ಭಾಗವತ ಧರ್ಮದಲ್ಲಿ ಹೃದಯ ಪ್ರಧಾನ, ಅಲ್ಲಿ ಆಚರಣ ಪ್ರಧಾನ. ವೈದಿಕ ಧರ್ಮದಲ್ಲಿ ಸಿ ಒಳ್ಳೆಯ ಸದಾಚಾರ ಇದ್ದರೆ ಅದಕ್ಕೆ ಸತ್ಪ್ರಿ ಸದ್ಬುದ್ಧಿ ಇಲ್ಲದೆ ಸದಾಚಾರ ಬರಲ್ಲ, ಬರ್ತದೆ. ಒಳ್ಳೆಯ ಪ್ರೇಮ ಇಲ್ಲದಿದ್ದರೆ ಸದಾಚಾರ ಬರುತ್ತದೆ. ಹೇಳುವ ಬಗೆ ಭಾಗವತದಲ್ಲಿ ಹೇಳ್ತಾರೆ, ಒಳ್ಳೆಯ ಪ್ರೀತಿ ಇಟ್ಕೋ, ಹೃದಯವು ಶುದ್ಧವಾದರೆ ಸದಾಚಾರ ಬಂದುಬಿಡ್ತದೆ. ಅವರು ಹೇಳ್ತಾರೆ ಸದಾಚಾರ ಮಾಡು, ಸದಾಚಾರ ಮಾಡಂದರೆ ಪ್ರೀತಿ ಬಂದುಬಿಡ್ತದೆ. ಹೇಳುವ ಬಗೆ ವೈದಿಕ ಧರ್ಮ ಏನು ಹೇಳ್ತದೆ, ಆಚಾರ ಒಳ್ಳೆಯದಿರಲಿ ಅಂದರೆ ಹೃದಯವು ಶುದ್ಧವಾಗೇ ಬಿಡ್ತದೆ. ಇವರು ಹೇಳ್ತಾರೆ ಹೃದಯ ಶುದ್ಧವಿಟ್ಕೋ, ಶುದ್ಧವಿಟ್ಕೊಂಡ್ರೆ ಆಚಾರ ಬಂದೇ ಬಿಡ್ತದೆ, ಅದಿದ್ದರೆ ಇದು ಬರುತ್ತದೆ, ಇದಿದ್ದರೆ ಅದು ಬರುತ್ತದೆ. ಆದರೆ ಹೇಳುವ ಬಗೆ, ಅವರೇನೋ ಆಚರಣ ಪ್ರಧಾನ, ಇವರೇನೋ ಭಾವ ಪ್ರಧಾನ ಅಷ್ಟೇ. ಅದರಿಂದ ನಮಗೆ ಕಲಿಯುಗದಲ್ಲಿ ಎಲ್ಲಿ ಹೊರಗಿನ ಆಚರಣೆ ಕಷ್ಟವಾಗುತ್ತದೋ, ಹಿಂದಿನ ಕಾಲದಲ್ಲಿ ತಪಸ್ಸು ಸದಾಚಾರ ಸತ್ಕರ್ಮಗಳಿಗೆ ಅವಕಾಶವಿತ್ತು, ಇವ ಯಾವ ಯಜ್ಞ ಮಾಡೋಕ್ಕಾಗಲ್ಲ. ಯಜ್ಞಗಳು ಪೂಜೆಗಳಿಗೆಲ್ಲ ಕಷ್ಟ, ಯಾವ ವಸ್ತು ಶುದ್ಧವಾಗಿ ಸಿಗಲ್ಲ, ಹೂಗಳು ಶುದ್ಧ ಸಿಗದ, ಅಕ್ಷತಗಳು ಸಿಗಲ್ಲ, ಎಲ್ಲವೂ ಏನದು ಮಿಶ್ರಣ ಏನೋ ಏನೋ, ಯಾವುದು ಶುದ್ಧ ಸಿಗಲ್ಲ, ತುಪ್ಪನೂ ಶುದ್ಧ ಸಿಗಲ್ಲ, ಏನು ಮಾಡ್ತೀವಿ ಅಂದರೆ ಪೂಜಾ ಯಜ್ಞ ಮಾಡುವುದಕ್ಕೆ ಯಜ್ಞ ಸಾಮಗ್ರಿ ಪವಿತ್ರವಾದದ್ದು ಸಿಗಲ್ಲ, ಎಲ್ಲ ಅಂಗಡಿಯಿಂದ ತಗೋಬೇಕು. ಅಂಗಡಿಯವರು ಎಲ್ಲಿಂದಲೋ ತರ್ತಾರೆ, ಅವರು ಯಾರು ಏನು ಮಾಡಿದ್ದಾರೋ ಏನು ಸೇರಿಸಿದ್ದಾರೋ ಗೊತ್ತಿಲ್ಲ, ಯಾವುದು ಶುದ್ಧವಿಲ್ಲ. ಅದರಿಂದ ಬಾಹ್ಯ ಕರ್ಮಗಳು ಶುದ್ಧವಾಗಲ್ಲಪ್ಪ, ನೀವು ಭಾವಶುದ್ಧಿ ಇಟ್ಕೋ ಸಾಕು. ಕಲಿಯುಗದಲ್ಲಿ ಏನು ಹೇಳಿದ್ದಾರೆ, ಭಾವಶುದ್ಧಿ, ಭಕ್ತಿ ಶುದ್ಧಿ, ಪ್ರೇಮ ಶುದ್ಧವಾಗಿಟ್ಕೋ, ಹೊರಗಿಂದ ನಡೆಯುತ್ತದೆ, ಏನು ಮಾಡ್ತೀವಿ. ಆದ್ದರಿಂದ ಭಾವ ಪ್ರಧಾನ ಎಂದು ಹೇಳಿದ್ದಾರೆ. ಭಾಗವತಾನ್, ಅದಕ್ಕಾಗಿ ಪ್ರಶ್ನೆ ಹೇಳ್ತಾನೆ, ಧರ್ಮಾನ್ ಭಾಗವತಾನ್ ಬ್ರೂತ. ಭಾಗವತ ಧರ್ಮಗಳು ಭಕ್ತಿ ಧರ್ಮ ಅಂದರೆ ಹೃದಯವು ಭಕ್ತಿಮಯವಾಗಿರಬೇಕಂದರೆ ಏನು ಮಾಡಬೇಕೋ ಅದು ಹೇಳಿ ನಮಗೆ. ಅದಕ್ಕೆ ಯಾವ ಗುಣಗಳು ಬೇಕು, ಅದಕ್ಕೆ ಬೇರೆ ಸಹಕಾರಿ ಗುಣಗಳಿರುತ್ತವೆ. ಈ ಗುಣಗಳು ಬೆಳೆಸ್ಕೊಂಡರೆ ಭಕ್ತಿ ಈಗ ಇದ್ದೇ ಇರುತ್ತದೆ, ಈಗ ಭಕ್ತಿ ಜಾರಲ್ಲ. ಭಕ್ತಿಗೆ ಜಾರುವ ಗುಣಗಳು ತಿಳ್ಕೊಂಡ್ರೆ ಅವು ಬಿಡಬೇಕು. ಜಾರುವ ಕರ್ಮಗಳು, ಜಾರುವ ಮಾತು, ಜಾರುವ ನಡತೆ ಅವುಗಳು ಬಿಡಬೇಕು. ಆವಾಗ ಭಕ್ತಿ ಜಾರಲ್ಲ, ಮನಸ್ಸಿನಲ್ಲಿ ನಿಂತಿರುತ್ತದೆ. ಇಲ್ಲದಿದ್ದರೆ ಹೃದಯ ಒಡೆದು ಹೋಗ್ತದೆ. ಏನಾಗಿದೆ, ಹೃದಯವು ಕಠೋರವಾಗಿ ಬಿಟ್ಟರೆ ಪ್ರೇಮ ಜಾರಿ ಹೋಗುತ್ತದೆ. ಪ್ರೇಮ ಜಾರಿ ಹೋಗಬಾರದು. ಒಂದು ಸಲ ಪ್ರೇಮ ಬರಬೇಕು, ಬಂದರೆ ಅಲ್ಲೇ ನಿಂತಿರಬೇಕು, ಜಾರಬಾರದು, ಅದೇ ಇರಬೇಕು. ರಾಮಚಂದ್ರ ನೋಡಿ, ಕೈಕೇಯಿ ಎಷ್ಟು ಮಾತಾಡ್ತಾ ಇದ್ದ, ಎಷ್ಟು ಮಾತಾಡಿದ್ದರೂ ರಾಮಚಂದ್ರ ತನ್ನ ಸೌಮ್ಯ ಭಾವ, ತನ್ನ ಭಕ್ತಿ, ತನ್ನ ಪ್ರೀತಿ ಬಿಡಲ್ಲ. ಎಷ್ಟು ಮತ್ತೆ ಮತ್ತೆ ಹೇಳ್ತಾರೆ, ಇನ್ನೂ ಹೇಳ್ತಾರೆ, ಇನ್ನು ಎಷ್ಟು ಹೇಳಿದ್ದರೂ ಅದೇ ಪ್ರೀತಿ, ಅದೇ ಭಕ್ತಿ, ಅದೇ ಆದರ. ಇನ್ನು ಹೆಚ್ಚೆಚ್ಚು ಪರೀಕ್ಷೆ ಮಾಡ್ತಾ ಕೂತು ಅವರ ಪಾಪ ದಿವಸ ನೋಡಬೇಕು. ರಾತ್ರೆಲ್ಲ ಜಾಗರಣ ಮಾಡಿದ, ನಿನ್ನ ದಿವಸ ಎಲ್ಲ ಉಪವಾಸ ಮಾಡಿದ, ಉಪವಾಸ ಜಾಗರಣ ಈಗ ಹೇಳಿಬಿಟ್ಟು ಕಳಿಸಿಬಿಡ್ತಾ ಇದ್ದಾಳೆ ನೋಡಿ, ಎಷ್ಟು ಪರೀಕ್ಷೆ ನೋಡಿ. ಆದರೂ ಎಷ್ಟು ಸೌಮ್ಯವಾಗಿ, ಅದು ಅವಳು ಏನಿಲ್ಲದಿದ್ದರೂ ಅವರು ಎಲ್ಲ ಚೆನ್ನಾಗಿದ್ದರೂ ಅವರು ಮಾತ್ರ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ. ಯಾರು ಕೈಕೇಯಿ, ಇವರು ಮಾತ್ರ ಉಪವಾಸ ಜಾಗರಣ ಇಷ್ಟು ಇದ್ದರೂ ಸೌಮ್ಯವಾಗಿದ್ದಾರೆ. ಅದೇ ಪ್ರೀತಿ, ಅದೇ ಆದರ, ಒಂದು ಚೂರು ಕಡಿಮೆ ಆಗಲಿಲ್ಲ, ಅದೇ ಭಾವದಲ್ಲಿದ್ದಾರೆ. ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರುತಯೇ ಕ್ಷಮಂ. ನೋಡಿ, ಭಾಗವತ ಧರ್ಮ ಅಂದರೆ ಪ್ರೀತಿಯ ಧರ್ಮ. ಪ್ರೀತಿ ಜೊತೆಗೆ ತ್ಯಾಗ ಸೇವಾ ಸದ್ಗುಣಗಳು ಇರಬೇಕು. ಪ್ರೀತಿಯನ್ನು ಪೋಷಣ ಮಾಡುವ ಸದ್ಗುಣಗಳಿರಬೇಕು. ಪ್ರೀತಿಗೆ ಅಡ್ಡಿಯಾಗುವ ಗುಣಗಳಿರಬಾರದು.
ಆಯಿತು. ಸೊ ಈ ಭಾಗವತ ಧರ್ಮಗಳಿಗೆ ನಾನು ಹೇಳ್ತಾನೆ, ಯದಿನ ಶ್ರುತಯೇ ಕ್ಷಮಂ, ನನ್ನಂಥವರು ಅವ್ರು ನೋಡಿ, ಇವನು ರಾಜ, ಯಜ್ಞ ಮಾಡುವವನು, ದೊಡ್ಡ ಇವನು ಪಂಡಿತ ರಾಜ, ಎಷ್ಟೋ ಪೂಜಾ ದಾನ ಯಜ್ಞಗಳು ಎಷ್ಟೋ ಮಾಡಿದ, ಇಷ್ಟು ಮಾಡಿದ್ದರೂ ಏನು ಹೇಳ್ತಾನೆ ಗೊತ್ತಾ, ನನ್ನಂಥವರು ಕೇಳುವುದಕ್ಕೆ ಅರ್ಹವಾದರೆ, ಯೋಗ್ಯವಾದರೆ ದಯವಿಟ್ಟು ಹೇಳಿ. ಅದರಲ್ಲಿಯೂ ವಿನಯ ನೋಡಿ, ಏಕೆಂದರೆ ಭಾಗವತ ಧರ್ಮಗಳು ಅತ್ಯಂತ ಶ್ರೇಷ್ಠ ಉತ್ತಮ ಮೇಲೆ ಮಟ್ಟದ ಸಾಧನ. ಅಂಥ ಸಾಧನ ನನ್ನಂಥವನು ಮಾಡುವಕ್ಕೆ ಯೋಗ್ಯನೋ ಅಲ್ಲವೋ ಗೊತ್ತಿಲ್ಲ, ನಾನು ಕೇಳುವುದಕ್ಕೆ ನಾನು ಆಚರಿಸುವುದಕ್ಕೆ ಯೋಗ್ಯವಾದರೆ ದಯವಿಟ್ಟು ಹೇಳಿ. ಅದು ನೋಡಿ ರಾಜನ ಮಾತು. ಹಾ ನೋಡಿ, ಯದಿನ ಶ್ರುತಯೇ ಕ್ಷಮಂ. ನಾನು ಏಕೆಂದರೆ ಪ್ರತಿಯೊಂದು ನಾನೇಕೆ ತಿಳ್ಕೊಳ್ಬಾರ್ದು, ಅದು ತಿಳ್ಕೊಳ್ತೀನಿ, ಅದು ಓದ್ತೀನಿ, ಅದು ನನಗೆ ಹೇಳು. ಈ ಕಾಲದವರು ಅಭಿಮಾನವೇ ಹೇಳ್ತಾರೆ, ಅವರು ಓದ್ತಾ ಇದ್ದಾರೆ, ನಾನು ಓದಲಬೇಕು, ಅವರು ತಿಳ್ಕೊಂಡ್ರು ನಾನು ತಿಳ್ಕೊಳ್ಳಬೇಕು, ಅಭಿಮಾನದಿಂದ ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಅದು ಕೊಡಬೇಕು, ನಾವದು ಓದ್ತೀವಿ, ನಾವದು ತಿಳ್ಕೊಳ್ತೀವಿ. ಆಧ್ಯಾತ್ಮಿಕ ಸಾಧನಗಳು ಅಭಿಮಾನದಿಂದ ಮಾಡುವಳಲ್ಲ. ಶಾಸ್ತ್ರ ಯಾವುದು ಕೊಡ್ತದೋ ನೀವು ಇದು ಮಾಡಬೇಕು ಪ್ರಶ್ನೆ ಮಾಡಲ್ಲ, ನೀವು ಹೇಳಿದ್ರಿ ಗುರುಗಳೇ ಮಾಡ್ತೀವಿ. ಅದು ನೋಡಿ, ವಿನಯ ಇರಬೇಕು, ಆಜ್ಞಾಪಾಲನ ಇರಬೇಕು. ನೀವು ಅದು ಹೇಳಿದ್ದು ನಾವು ಮಾಡ್ತೀವಿ. ನೀವು ಏಕೆ ಹೇಳಿದ್ದೀರಿ, ಅವ್ರಿಗೆ ಯಾಕೆ ಹೇಳಲಿಲ್ಲ? ಅವ್ರಿಗೆ ಒಬ್ಬನ ಗುರುಗಳ ಹತ್ತಿರ ಹೋಗಿ ಗುರುಗಳು ಹೇಳ್ತಾರೆ, ನಾನು ಗುರುಗಳೇ ಆಜ್ಞೆ ಏನು ಮಾಡಬೇಕು, ನೀವು ಅದು ಹೋಗಿ ಮಾಡು ಅಂದರೆ ಅವರೇನು ಹೇಳ್ತಾನೆ, ಗುರುಗಳೇ ನೀವು ಎಲ್ಲರಿಗೂ ಇದೇ ಆಜ್ಞೆ ಹೇಳ್ತೀರಾ? ಗುರುಗಳಿಗೆ ಪ್ರಶ್ನೆ, ನೀವು ನಿಮ್ಮ ಮಿಕ್ಕ ಶಿಷ್ಯರಿಗೆ ಇದೇ ಆಜ್ಞೆ ಹೇಳಿದ್ದೀರಾ? ಯಾರಾದರೂ ಹೇಳ್ತಾರಾ ಶಿಷ್ಯ? ಮಿಕ್ಕ ಶಿಷ್ಯರಿಗೆ, ಬೇರೆ ಶಿಷ್ಯರಿಗೆ ಯಾವ ಆಜ್ಞೆ ಕೊಟ್ಟಿದ್ದೀರಿ ಹೇಳಿ? ಅವ್ರಿಗೂ ಇದೇ ಆಜ್ಞೆ ಕೊಟ್ಟಿದ್ದೀರಾ? ಹಾಗಾದರೆ ಮಾಡ್ತೀನಿ, ಇಲ್ಲದಿದ್ದರೆ ನಾವು ನಮಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ನಾನು ಮಾಡಲ್ಲ. ಯಾವ ಶಿಷ್ಯ ಆದರೆ ಹೇಳ್ತಾನೆ, ಅದು ಶಿಷ್ಯ ಆಗುತ್ತಾನೆ ಹಾಗೆ ಹೇಳುವವನು ಅಲ್ಲವೇ. ಈ ಕಾಲದವರು ಅದೇ ಹೇಳ್ತಾರೆ, ನೀವು ಮಿಕ್ಕ ಶಿಷ್ಯರಿಗೆ ಏನು ಹೇಳಿದ್ದೀರಿ ಅದು ಹೇಳಬೇಕು ಗುರುಗಳು. ಗುರುಗಳು ಇವರ ಶಿಷ್ಯ ಆಜ್ಞೆ ಮಾಡ್ತಾನೆ, ನೀವು ಯಾರಿಗೆ ಯಾವ ಶಿಕ್ಷೆ ಹೇಳಿದ್ದೀರಿ ಹೇಳು? ಹೇಳ್ತಾನೆ, ನಾನು ಇವರಿಗೆ ಈ ಆಜ್ಞೆ ಕೊಟ್ಟೆ, ಅವ್ರಿಗೆ ಅದೇಕೆ ಮಾಡಿದ್ದಿ ಇದೇಕೆ ಮಾಡಿದ್ದಿ ಹೇಳ್ತಾನೆ. ಇವ್ರಿಗೆ ಒಪ್ಪಿಸಬೇಕು, ಇವನೇ ಕ್ಷಮಾಪಣೆ ಕೇಳ್ಕೊಳ್ಬೇಕು, ಅಯ್ಯೋ ಸಾರಿ ಆಯ್ತಪ್ಪ ಇನ್ನೊಂದು ಸಲ ಹೇಳಲ್ಲ, ಹಾಂ ನಿಮಗೆ ಯಾವ ಆಜ್ಞೆ ಹೇಳಬೇಕು ನಾನು ಹೇಳು, ಹಾಂ ಇದು ಹೇಳಬೇಕು, ಆಯಿತು ನೀವು ಹೇಳಿದ್ದೇ ಹೇಳ್ತೀನಿ. ಗುರುಗಳು ಏನು ಹೇಳಬೇಕು, ಈ ಕೆಲಸ ಅಲ್ಲ, ನನಗೆ ಈ ಕೆಲಸ ಹೇಳೋಕ್ಕೆ ಹೇಳು, ಆಯ್ತಪ್ಪ ನೀವು ಅದೇ ಕೆಲಸ ಹೇಳು. ಶಿಷ್ಯನ ಪರ್ಮಿಷನ್ ತೊಗೊಂಡು ಗುರುಗಳು ಆಜ್ಞೆ ಕೊಡಬೇಕು. ಈಗ ಈ ಕಾಲದ ಬುದ್ಧಿ ಹಾಗೆ ಆಗಿಬಿಟ್ಟು. ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಗುರುಗಳು ಆಜ್ಞೆ ಕೊಟ್ಟರೆ ಸಾಕು, ಗುರುಗಳಿಗೆ ನನ್ನ ಮೇಲೆ ವಿಶೇಷ ಪ್ರೀತಿ ಇದೆ, ಇವರ ಆಜ್ಞೆ ಪಾಲನೆ ಮಾಡುವುದೇ ನನ್ನ ಜನ್ಮಧನ್ಯ, ನನ್ನ ಸೌಭಾಗ್ಯ, ಆಜ್ಞೆ ಕೊಟ್ಟರೆ ಸಾಕು ಮಾಡುವಕ್ಕೆ ಹೋಗ್ತಾರೆ ಅಷ್ಟೇ ಹೊರತು, ನೀವು ಅವ್ರಿಗೇನು ಹೇಳಿದ್ದಿ ಇವ್ರಿಗೇನು ಹೇಳಿದ್ದಿ ಪರೀಕ್ಷೆ ಮಾಡಲ್ಲ. ಗುರುಗಳನ್ನೇ ಉಲ್ಟಾ ಪರೀಕ್ಷೆ ಮಾಡಲ್ಲ, ಗುರುಗಳಿಗೆ ಆಕ್ಷೇಪ ಮಾಡಲ್ಲ, ತಪ್ಪು ಹಿಡಿಯಲ್ಲ. ಈಗ ಇದು ವಿನಯ, ಇದು ಶರಣು, ಅದು ಇರಬೇಕು. ಅದರಿಂದ ಇವರು ವಿನಯದಿಂದ ಮಾತಾಡ್ತಾನೆ, ನನ್ನಂಥವನ್ನು ಕೇಳಿ. ಮರಿ ರಾಜನಲ್ಲ ಈ ಕಾಲದಲ್ಲಿ ಏನು ಹೇಳ್ತಾನೆ, ನಾನು ರಾಜ, ನಾನು ಪೂಜೆ ಮಾಡ್ತೀನಿ, ವೇದ ಹೇಳ್ತೀನಿ, ಯಜ್ಞ ಮಾಡ್ತೀನಿ, ಮಾಡಿಸ್ತೀನಿ, ನಾನು ಹೇಳಬೇಕು, ನಾನು ಮಾಡಿದ್ದು ಮಾಡಬೇಕು, ಎಲ್ಲರೂ ಹೆದರ್ಕೊಂಡು ನಾನು ಹೇಳಿದ್ದು ಮಾಡಬೇಕು ಹಾಗೆ ಹೇಳ್ತಾನೆ ನೋಡಿ. ತಾನು ಸ್ವಯಂ ರಾಜ, ದೊಡ್ಡ ಚಕ್ರವರ್ತಿ, ಎಲ್ಲ ಸಂಪದ ಇರುವವನು, ತಾನು ಹೇಳಿದ್ದಾಗಬೇಕು, ನಾನು ಹೇಳಿದ್ದೇ ಶಾಸ್ತ್ರ ಆಗಬೇಕು, ಅಷ್ಟು ಆಜ್ಞೆ ಮಾಡಬಹುದು. ಹಾಗೆ ಇಲ್ಲ, ಇಷ್ಟು ಯಜ್ಞ ತಪಸ್ಸು ದಾನಗಳು ಇಷ್ಟು ಮಾಡಿ ಒಂದು ಮಹನೀಯರಾಗಿದ್ದ ಇವನೇ ತಪಸ್ವಿ, ಇವನೇ ಮಹನೀಯನಾಗಿದ್ದಾನೆ, ಆದರೂ ಹೇಗೆ ಮಾತಾಡ್ತಾನೆ, ನನಗೆ ಭಾಗವತ ಧರ್ಮಗಳನ್ನು ಹೇಳಿ, ಅದು ನನ್ನಂಥವರು ಕೇಳುವಕ್ಕೆ ಯೋಗ್ಯವಾದರೆ, ನಾನು ಯೋಗ್ಯನಾದರೆ ದಯವಿಟ್ಟು ಹೇಳಿ ಎಂದು ವಿನಯದಿಂದ. ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರುತಯೇ ಕ್ಷಮ, ಅವರ ಕೇಳುವ ಮಾತಿನಲ್ಲೇ ಗೊತ್ತಾಗ್ತದೆ ಇವರು ಭಾಗವತ ಧರ್ಮಕ್ಕೆ ಯೋಗ್ಯ. ಎಲ್ಲರೂ ಭಾಗವತ ಕೇಳುವುದಕ್ಕೆ ಯೋಗ್ಯರಾಗಲ್ಲ, ಆ ಭಕ್ತಿ ವಿನಯ ಪ್ರೀತಿ ಇರುವವರೇ ಭಾಗವತಕ್ಕೆ ಯೋಗ್ಯ, ಮಿಕ್ಕ ಜನರಿಗಿಲ್ಲ. ಅಭಿಮಾನ ಇರುವವರಿಗೆ ಭಾಗವತ ಯೋಗ್ಯವಿಲ್ಲ, ಅದು ಅಸುರ ಧರ್ಮ ಆಗಿಬಿಡ್ತದೆ. ಒಂದು ವೈದಿಕ ಧರ್ಮ, ಒಂದು ಭಾಗವತ ಧರ್ಮ, ಮೂರನೆಯದು ಅಸುರ ಧರ್ಮ. ಮೂರು ಧರ್ಮಗಳಿರುತ್ತವೆ, ಒಂದು ವೈದಿಕ ಧರ್ಮ, ಒಂದು ಭಾಗವತ ಧರ್ಮ, ಮೂರನೆಯದು ಅಸುರ ಧರ್ಮ ಹಾಗೆ. ಆದ್ದರಿಂದ ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರುತಯೇ ಕ್ಷಮಂ ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮಾನಮಪ್ಯಜಃ. ಈ ಯಾವ ಭಾಗವತ ಧರ್ಮಗಳನ್ನು ನಾನು ತಿಳ್ಕೊಳ್ಳಬೇಕೆಂದಿದೆ, ಈ ಭಾಗವತ ಧರ್ಮಗಳನ್ನು ನಮ್ಮ ಹೃದಯದಲ್ಲಿ ಧರಿಸಿಕೊಂಡರೆ, ಧರಿಸುವುದಂದರೆ ಇಟ್ಕೊಳ್ಳುವುದು, ನಮ್ಮ ಹೃದಯದಲ್ಲಿ ಈ ಗುಣಗಳನ್ನು ಇಟ್ಕೊಂಡರೆ ಪರಮಾತ್ಮ ಅಂಥವನು, ಸಾಕ್ಷಾತ್ ಸೃಷ್ಟಿಸ್ಥಿತಿ ಲಯಕತ ಕರ್ತನಾದ ಪರಮಾತ್ಮ ತನ್ನ ಆತ್ಮವನ್ನೇ ಕೊಟ್ಟು ಬಿಡ್ತಾನೆ ಅಂಥ ಭಕ್ತನಿಗೆ.
ಈ ಭಾಗವತ ಧರ್ಮಗಳು ಆಚರಿಸುವ ಭಕ್ತನ ಅವರ ಮುಗ್ಧತೆ, ಅವರ ಪ್ರೀತಿ, ಅವರ ನಿರಹಂಕಾರತೆ, ಎಷ್ಟು ಪ್ರೇಮ, ಎಷ್ಟು ವಿಶ್ವಾಸ, ಎಷ್ಟು ಶ್ರದ್ಧಾ, ಎಷ್ಟು ವಿನಯ, ಅವರ ಶರಣಾಗತಿ ನೋಡಿದ್ದರೆ ಭಗವಂತನ ಹೃದಯ ಕರಗಿ ಹೋಗಿ ಅವನಿಗೆ ತಾನೇ ತನ್ನನ್ನು ಸಮರ್ಪಿಸಿಕೊಳ್ತಾನೆ. ನೀನು ಭಕ್ತ, ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಅಂದರೆ ನೀವು ಹೇಳಿದ್ದು ಮಾಡ್ತೀನಿ. ಅದು ನೋಡಿ ಅಂಬರೀಷನಿಗೆ, ಅಂಬರೀಷನ ಪ್ರೇಮ ಭಕ್ತಿ ನೋಡಿಕೊಂಡು ತನ್ನ ಚಕ್ರವೇ ಅವನಿಗೆ ಕೊಟ್ಟುಬಿಟ್ಟ. ಚಕ್ರ ಅಂದರೆ ಮೂರು ಲೋಕಗಳನ್ನು ಪಾಲನೆ ಮಾಡುವಂಥ ಭಗವಂತನ ಆಯುಧ ಚಕ್ರ ಅವನಿಗೆ ಕೊಟ್ಟ. ನಾನಲ್ಲ, ಅವರು ಹೇಳಿದ್ದರೆ ನಾಡು, ನಾನು ಹೇಳಿದ್ದು ಚಕ್ರ ನಡೆಯುವುದಲ್ಲ, ಅಂಬರೀಷನ ಹೇಳಿದ್ದು ಚಕ್ರ, ನೀವು ಅಂಬರೀಷ ಹೇಳಿದ್ದು ಮಾಡು. ಅಂಬರೀಷನಿಗೆ ಚಕ್ರ ಕೊಟ್ಟ. ಅಂದರೆ ಇದು ಅಂಬರೀಷನ ಕೇಳಿಕೊಂಡನ ತಪೋಬಲದಿಂದನ, ವಿಶ್ವಾಮಿತ್ರನ ಬಲದಿಂದ. ವಿಶ್ವಾಮಿತ್ರನು ಯಾವ ಬಲದಿಂದ ಮಾಡಿದ್ದನೋ ಬಲವಂತವಾಗಿ ಅದು ಮಾಡಿದ್ದನ, ತಪೋಬಲದಿಂದಲ ಅಲ್ಲ, ಅಭಿಮಾನ ಶಕ್ತಿಯಿಂದಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷಗರು ತಪಸ್ಸು ಮಾಡಿದ್ದಾರೆ, ಆ ತಪಸ್ಸಿನ ಒತ್ತಡೆ ಮಾಡಿ ಅವರು ಏನು ಇಸ್ಕೊಂಡರು, ಹಾಗಲ್ಲ. ಇದೇನು ಮಾಡಿಕೊಂಡರು? ಪ್ರೀತಿಯಿಂದ. ಇವರ ಭಕ್ತಿ, ಪ್ರೀತಿ, ಇವರ ಶರಣಾಗತಿ, ಇವರ ವಿನಯ ನೋಡಿ ಭಗವಂತನ ಹೃದಯ ಕರಗಿ ಹೋಗಿ ಇವನು ನನ್ನವನು ಅಂದು ಮಾಡಿಕೊಂಡ. ನೀನು ನನ್ನವನೇ ಅಲ್ಲ, ನಾನು, ನನ್ನ ವೈಕುಂಠ ಪದವಿ, ನನ್ನ ಚಕ್ರ, ಶಂಖ, ಗದ, ಪದ್ಮ ಎಲ್ಲ ನಿನ್ನವರೇ ಎಂದು ಭಗವಂತ ತನ್ನನ್ನೇ ತನ್ನ ಭಕ್ತನಿಗೆ ಸಮರ್ಪಿಸಿಕೊಳ್ತಾನೆ. ಭಕ್ತನು ಹೇಳಿದ್ದಾಗುತ್ತದೆ, ಭಕ್ತನಿಗೋಸ್ಕರ ಸೇವೆ ಮಾಡ್ತಾನೆ. ನೀವು ನೋಡಿದ್ದೀರಾ, ಕೆಲವರು ಮಹಾರಾಷ್ಟ್ರದಲ್ಲಿದ್ದರು, ಎಲ್ಲ ಕಡೆ ಕಂಡು ಬರ್ತಾರೆ, ಸಕ್ಕುಬಾಯಿ ಅಂಥವರಿಗೋಸ್ಕರ ನೋಡಿ, ಆ ಪುಂಡರೀಕನಿಗೋಸ್ಕರ ತಾನೇ ಸೇವಕನಾದ, ತಾನೇ ತನ್ನ ಭಕ್ತನಿಗೆ ಸೇವಕನಾಗ್ತಾನೆ, ಸೇವೆ ಮಾಡ್ತಾನೆ. ಅರ್ಜುನನ ಮೇಲೆ ಪ್ರೀತಿ ನೋಡಿ ಕೃಷ್ಣನಾಗಿ ಅರ್ಜುನನಿಗೆ ಸೇವೆ ಮಾಡ್ತಾನೆ, ರಥ ಸಾರಥಿ ಆಗುತ್ತಾನೆ ಸೇವಕನಾಗಿ. ತನ್ನ ಭಕ್ತರ ಮೇಲೆ ಪ್ರೀತಿಯಿಂದ ತಾನೇ ಸೇವೆ ಮಾಡ್ತಾನೆ. ಆ ಸಕ್ಕುಬಾಯಿಗೋಸ್ಕರ ನೋಡಿ, ಅವರು ತಾನು ನೀವು ತೀರ್ಥಯಾತ್ರಕ್ಕೆ ಹೋಗು ಅಂದು ಅವರಿಗೆ ಹೇಳಿಬಿಟ್ಟು, ಅವರು ಏನು ಸೊಸೆನ ಏನು ಹೇಳ್ತಾರೆ, ಅತ್ತನ ನೋ, ಅತ್ತಕ್ಕೇನು ಹೇಳ್ತಾರೆ, ಅತ್ತನೇ ಅತ್ತೆ, ಅತ್ತೆ ಏನು ಹೇಳಿದ್ದಾರೆ, ಇವರನ್ನು ಒಂದು ಹಗ್ಗದಿಂದ ಕಟ್ಟಿದ್ದಾರೆ, ಅವ್ರು ಯಾರೋ ತೀರ್ಥಯಾತ್ರಿಕರು ಬರ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗಿಬಿಡ್ತಾಳೆ ಏನೋ ಪಂಡರಪುರಕ್ಕೆ. ಆದ್ದರಿಂದ ಹಾಗೆ ಅವ್ರು ಮಾತ್ರ ಕಟ್ಟಿದ್ದರೂ ನನ್ನನ್ನು ಕಟ್ಟಿದ್ದಾರೆ ಎಂದು ಬೇಜಾರು ಮಾಡಿಕೊಂಡಿಲ್ಲ, ಅತ್ತೆಯನ್ನು ಬೈಯಲೂ ಇಲ್ಲ. ತಮ್ಮ ದೃಷ್ಟಿಯೆಲ್ಲ ಭಗವಂತನ ಮೇಲೇ ಇದೆ, ಭಗವಂತನೇ ನಮಗೆ ದರ್ಶನ ಕೊಡಿಸ್ತಾನೆ, ಅವನೇ ಗತಿ, ಪೂರ್ತಿ ಅವರಿಗೆ ಸಮರ್ಪಿಸಿಕೊಂಡರು. ಭಗವಂತ ತಡ್ಕೊಳ್ಳೋಕ್ಕಾಗಲಿಲ್ಲ. ಅವರು ಇನ್ನೊಬ್ಬ ಸಕ್ಕುಬಾಯಿ, ತಾನೇ ಸಕ್ಕುಬಾಯಿ ರೂಪವನ್ನು ಹಾಕ್ಕೊಂಡು ಬಂದು ಏನು ಮಾಡಿದ, ಇವರು ಏನು ಆ ಕಟ್ಟುವುದೆಲ್ಲ ಬಿಚ್ಚಿಸಿದ, ಆ ಸಾಧುಗಳ ಜೊತೆಗೆ ಕಳಿಸಿಬಿಟ್ಟ, ನೀವು ಹೋಗು ಪಂಡರಪುರ ದರ್ಶನವಾಗ್ತದೆ. ನಾನು ತಾವಳು ಹೇಗೆ, ನಿಮಗೇನು ಚಿಂತ, ನಿಮಗೇ ಚಿಂತ ಬೇಡ, ನಿಮ್ಮ ಅತ್ತನ್ನು ನಾನು ನೋಡ್ಕೊಳ್ತೀನಿ ಎಂದು ಆ ಸಕ್ಕುಬಾಯಿ ಜಾಗದಲ್ಲೇ ತಾನು ಕಟ್ಟು ಹಾಕ್ಕೊಂಡು ತಾನು ಕೂತಿದ್ದಾರೆ. ಈಗ ಅತ್ತೆ ಬಂದು ಇವರನ್ನು ಬೈಯುವುದು, ಹೊಡೆಯುವುದು, ಕಲ್ಲಿನಿಂದ ಎಲ್ಲದಿಂದ ಹೊಡೆದನು, ಅದೆಲ್ಲ ತಿಂದ. ಏಕೆ? ಸಕ್ಕುಬಾಯಿಗೋಸ್ಕರ. ಆ ಸಕ್ಕುಬಾಯಿ ಅಲ್ಲಿಂದ ತೀರ್ಥಯಾತ್ರ ಮಾಡಿ ಬಂದ ನಂತರ ಮತ್ತೆ ಹಾಗೇ ಇದ್ದಾಳೆ. ಈ ಭಗವಂತ ಪಂಡರನಾಥ ಅಲ್ಲೇ ಇದ್ದಾನೆ. ಅವಳಿಗೆ ಎಷ್ಟು ಬಂತು, ಅಯ್ಯೋ ನನಗೋಸ್ಕರ ನಮ್ಮ ಅತ್ತದಿಂದ ಎಲ್ಲ ಕೈಯಿಂದ ಎಲ್ಲ ಪೆಟ್ಟು ತಿಂದಿದ್ದೀಯಾ ಎಂದು ಅವರು ಪಾಪ ಅವರು ಎಷ್ಟು ಅಳುತ್ತಾಳೆ. ಅಯ್ಯಯ್ಯೋ, ಹಾಗಾದರೆ ನಾನು ಹೋಗುತ್ತಿರಲಿಲ್ಲ, ನಾನು ಇಲ್ಲೇ ಇರುತ್ತಿದ್ದೆ, ನಿನಗೋಸ್ಕರ ನನ್ನದೆಲ್ಲ ನೀವು ಸಹಿಸಿಕೊಳ್ಳುವದ? ಅವ್ರು ನೋಡಿ, ಆ ಭಕ್ತರದ ಹೊರದೆ ಭಕ್ತನಿಗೋಸ್ಕರ ಸೇವೆ ಮಾಡ್ತಾನೆ, ಅವ್ರ ಕಷ್ಟಗಳೆಲ್ಲ ಸಹಿಸಿಕೊಳ್ತಾನೆ. ಅದು ಭಗವಂತನದು. ಎಲ್ಲಿ ಭಕ್ತಿ ಇದ್ದರೆ ಮಾಡ್ತಾನೆ, ಅದು ಭಗವಂತನ ಸ್ವಭಾವ. ಅದರಿಂದ ಯೈ ಪ್ರಸನ್ನ ಪ್ರಪನ್ನಾಯ, ಯಾವ ಭಾಗವತನ ಗುಣಗಳಿಂದ ಪ್ರಸನ್ನನಾಗಿ ಭಗವಂತ ಪರವಶನಾಗುತ್ತಾನೆ, ತನ್ನನ್ನು ತಾನೇ ತನ್ನ ಭಕ್ತನಿಗೆ ಸಮರ್ಪಿಸಿಕೊಳ್ತಾನೆ, ಸೇವಕನಾಗುತ್ತಾನೆ. ನನ್ನ ಭಕ್ತನಿಗೆ ತೊಂದರೆ ಆಗಬಾರದು ಎಂದು ಭಕ್ತನಿಗೆ ಸೇವಕನಾಗಿ ಬಾಗಿಲು ಹತ್ತಿರ ನಿಂತುಕೊಂಡು ಅವರನ್ನು ರಕ್ಷಣೆ ಮಾಡ್ತಾನೆ. ಇವರಿಗೆ ಆಗಬೇಕಾಗಿರುವ ತೊಂದರೆಗಳೆಲ್ಲ ತಾನು ಸಹಿಸಿಕೊಳ್ತಾನೆ. ಅಯ್ಯೋ ರಾಮ, ಇದು ಭಕ್ತನಿಗೆ ಗೊತ್ತಾದರೆ ಬಿಡುತ್ತಾನ? ಭಕ್ತನೂ ಅಷ್ಟೇ, ಅಯ್ಯೋ ನನಗೋಸ್ಕರ ಇಷ್ಟು ಭಗವಂತ ಸಹಿಸ್ತಾ ಇದ್ದರೆ ಅವರು. ಆ ತುಕಾರಾಮ ಹಾಗೆ ಹೇಳ್ತಾನೆ, ಏನದು, ಅವರು ಯಾರೋ ಒಬ್ಬನು ಬಂದು ಹೇಳ್ತಾನೆ, ನೀವೆಲ್ಲ ಭಜನ ಕೀರ್ತನೆ ಏಕೆ ಬರೆದಿದ್ದಿ, ನೀವು ಬರೆಯಬಾರದು ಎಂದು ಹೇಳ್ತಾನೆ. ಆಯಿತೆಂದು ಆ ನದಿಯಲ್ಲಿ ಬಿಸಾಕ್ತಾನೆ. ನದಿಯಲ್ಲಿ ಬಿಸಾಕಿ 13 ದಿವಸ ಉಪವಾಸ ಅಲ್ಲೇ ಕೂತಿರ್ತಾನೆ ನದಿ ದಡದಲ್ಲಿ. ಏಕೆ? ಅಯ್ಯಯ್ಯೋ ನನ್ನ ಕೀರ್ತನಗಳೆಲ್ಲ ಹೋಯ್ತೆ, ನನ್ನ ಕೀರ್ತನಗಳೆಲ್ಲ ಹೋಯ್ತೆ ಎಂದು ಬೇಜಾರು ಮಾಡಿಕೊಂಡು ಅಲ್ಲೇ ಕೂತಿದ್ದ. 13 ದಿವಸ 13 ರಾತ್ರಿ ಹಾಗೇ ಇದ್ದ, ಅದೇ ಭಜನೆ ಮಾಡ್ತಾ, ನಾಮಸ್ಮರಣೆ ಮಾಡ್ತಾ. 13ನೇ ದಿವಸ ಅದೆಲ್ಲ ಮತ್ತೆ ತಾನು ಬಟ್ಟೆಯಲ್ಲಿ ಕಟ್ಟಿರುವ ಇದಿರ್ತದಲ್ಲ ಕೀರ್ತನೆಗಳು, ಅದೆಲ್ಲ ಮತ್ತೆ ನೀರಿನಲ್ಲಿ ತೇಲಿತು, ಮೇಲೆಗೂ ಬಂತು, ಮತ್ತೆ ದಡಕ್ಕೆ ಬಂತು. ಹಾ ಬಂತು ಎಂದು ಸಂತೋಷ ಪಟ್ಕೊಂಡ. ಆವಾಗ ಅವರು ಪಂಡರನಾಥ ದರ್ಶನ ಕೊಟ್ಟರು. ಕೊಟ್ಟಾಗ ಅವರು ಹೇಳ್ತಾನೆ, ನನಗೆ ಈ ತುಕಾರಾಮ್ ಹೇಳ್ತಾನೆ, ಅಯ್ಯೋ ನಾನು ಆಗ್ರಹ ಮಾಡಿದೆ ನೋಡಿ, ನಾವು ಬಿಸಾಕು ಎಂದು ಹೇಳಿದ್ದರೆ ಅವನು ಆ ಬ್ರಾಹ್ಮಣ ಯಾರೋ ಒಬ್ಬರಿದ್ದ,
ಬಿಸಾಕು ಅಂದರೆ ನಾನು ನೀರಿನಲ್ಲಿ ಬಿಸಾಕಿದೆ, ಅಯ್ಯೋ ಬಿಸಾಕಿದ್ದಾನೆ ಎಂದು ನಾನು ಬೇಜಾರು ಮಾಡಿಕೊಂಡು ನನ್ನ ಬೇಜಾರಿಗೋಸ್ಕರ ಅಯ್ಯೋ ಹೋಗಿದೆ ಎಂದು ಬೇಜಾರು ಮಾಡಿದರೆ ಮತ್ತೆ ನೀವು ಆ ನೀರಿನಿಂದ ತಂದು ನನಗೆ ಕೊಡಬೇಕಾಯಿತು. ಅದಕ್ಕೋಸ್ಕರ ನಿನಗೆ ನಾನು ತಂದ ತುಂಬ ತೊಂದರೆ ಕೊಟ್ಟೆ. ಯಾರು ತುಕಾರಾಮ್ ಅವರಿಗೆ ಬೇಡ್ಕೊಳ್ತಾನೆ, ಅಯ್ಯೋ ನಾನು 13 ದಿವಸ ಉಪವಾಸ ಮಾಡಿ ನಿನಗೆ ಎಷ್ಟು ತೊಂದರೆ ಕೊಟ್ಟೆ ನೋಡಿ, ನಾನು ಅಷ್ಟು ದೊಡ್ಡ ಪಾಪಾತ್ಮ, ನನ್ನನ್ನು ಕ್ಷಮಿಸು ಎಂದು ಹೇಳ್ತಾನೆ. ನಾನೇ ನಿನಗೆ ತೊಂದರೆ ಕೊಟ್ಟೆ. ಇವರ ಹೃದಯವು ಎಷ್ಟು ಕೋಮಲವಾಗಿ ಪ್ರೀತಿಮಯವಾಗಿರುತ್ತದೆಂದರೆ ನನ್ನಿಂದ ನನ್ನ ಭಗವಂತನಿಗೆ ತೊಂದರೆ ಆಗಬಾರದು. ನಾನು ಎಷ್ಟಾದರೂ ಅವರಿಗೋಸ್ಕರ ಕಷ್ಟ ಸಹಿಸ್ಕೊಳ್ತೀನಿ. ನಾನು ತಪ್ಪು ಮಾಡದಿದ್ದರೂ ಅವರ ತಪ್ಪನ್ನು ನನ್ನ ಮೇಲೆ ಹಾಕ್ಕೊಂಡು ಅವರ ಪರವಾಗಿ ನಾನೇ ಅನುಭವಿಸ್ತೀನಿ. ನನ್ನ ಪ್ರಿಯನಿಗೆ ಏನು ಕಷ್ಟವಾಗಬಾರದು. ಹಾಗೂ ಅದು ಪ್ರೀತಿ. ಪ್ರೀತಿ ಏನು ಮಾಡ್ತದೆ, ಸಂತೋಷದಿಂದ ಸಹಿಸ್ಕೊಳ್ತಾನೆ. ನನ್ನ ಪ್ರಿಯನಿಗೆ ಏನು ದುಃಖ ಆಗಬಾರದು. ಈಗ ಇದು ಪ್ರೀತಿ ಲಕ್ಷಣ. ಅದರಿಂದ ಈ ಭಾಗವತ ಲಕ್ಷಣ, ಇವರು ಪ್ರಶ್ನೆ ಕೇಳುವ ಪದ್ಧತಿ ನೋಡಿದ್ದರೆ ಇವರಿಗೆ ಮೊದಲೇ ಸ್ವಲ್ಪ ಭಾಗವತ ಬುದ್ಧಿ ಇದೆ, ಭಾಗವತ ಧರ್ಮ, ಭಾಗವತ ಭಕ್ತಿ ಇದ್ದೇ ಇದೆ. ಆದ್ದರಿಂದಲೇ ಈ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ಕೇಳುವವರು ಎಲ್ಲರಿಗಾಗಲ್ಲ, ಇವ್ರಿಗೆ ಮೊದಲೇ ಸ್ವಲ್ಪ ಇದೆ, ಭಕ್ತಿ ಮೊದಲೇ ಇದೆ. ಆದ್ದರಿಂದಲೇ ಈ ತರಹ ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡಿ, ಧರ್ಮಾನ್ ಭಾಗವತಾನ್ ಬ್ರೂತ ಯದಿ ನ ಶ್ರುತಯೇ ಕ್ಷಮಂ. ನನ್ನಂಥವನು ಕೇಳುವಕ್ಕೆ ಯೋಗ್ಯನಾಗಿದ್ದರೆ ದಯವಿಟ್ಟು ಹೇಳಿ. ಏಕೆ, ಈ ಭಾಗವತ ಧರ್ಮಗಳನ್ನು ಭಗವಂತನಿಗೋಸ್ಕರ ಆಚರಿಸಿದ್ದರೆ ಭಗವಂತನು ಪ್ರಸನ್ನನಾಗಿ ಕರಗಿ ಹೋಗಿ ತನ್ನನ್ನು ತಾನೇ ತನ್ನ ಭಕ್ತನಿಗೆ ಕೊಟ್ಟು ಬಿಡ್ತಾನೆ. ಅಂದರೆ ಭಗವಂತನ ಹೃದಯವನ್ನು ಗೆದ್ದುಕೊಳ್ಳುವಂಥ ಸದ್ಗುಣಗಳಿದು. ನೀವು ಸದ್ಗುಣದಿಂದ ಗೆಲ್ಲುತ್ತೇವೆ ಹೊರತು ಇನ್ನೇನು ಕರ್ಮದಿಂದ ಅಲ್ಲ. ಆದ್ದರಿಂದ ಭಗವಂತನ ಹೃದಯವನ್ನು ಗೆಲ್ಲುಕೊಳ್ಳಬೇಕಾದರೆ ಇದು ಪ್ರೀತಿ, ಇದು ನಿಸ್ವಾರ್ಥ, ನಿರ್ಮಲ ಭಾವ, ಭಕ್ತಿ, ಶರಣಾಗತಿ, ಶ್ರದ್ಧೆ, ಈ ಗುಣಗಳು. ಅದರಿಂದ ಆ ಗುಣಗಳನ್ನು, ಆ ಧರ್ಮವನ್ನು ಹೇಳಿ ನಾನದು ಆಚರಿಸ್ತೀನಿ. ಭಗವಂತನನ್ನು ಭಗವಂತನ ಅನುಗ್ರಹವನ್ನು, ಭಗವಂತನ ಪ್ರೇಮವನ್ನು, ಆಶೀರ್ವಾದದನ್ನು ಗೆಲ್ಲುಕೊಳ್ಳಬೇಕೆಂದರೆ ಇದು ಉಪಾಯ. ಆ ಭಾಗವತ ಧರ್ಮ ನನಗೆ ಹೇಳಿ. ಪ್ರಶ್ನದಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಉತ್ತರ ಹೇಳ್ತಾರೆ ನೋಡಿ. ಕವಿರುವಾಚ, ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದ ಅಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನಾಯತ್ವ ನಿವರ್ತತೆ ಭೀ. ಏನು ಉಪಾಯ? ಪದಾಂಬುಜೋಪಾಸನಮತ್ರ ನಿತ್ಯಂ. ಭಾಗವತ ಧರ್ಮದಲ್ಲಿ ಮೊದಲನೇ ಧರ್ಮ ಅಚ್ಯುತ, ಭಗವಂತನ ಚರಣದ ಸೇವಾ ಉಪಾಸನ. ಉಪಾಸನ ಅಂದರೆ ಆರಾಧನ. ಆರಾಧನ ಅಂದರೆ ಪ್ರೀತಿಯಿಂದ, ಪೂಜ್ಯಭಾವದಿಂದ ಸ್ಮರಿಸಿಕೊಳ್ಳುವುದು. ಪ್ರೀತಿಯಿಂದ, ಪೂಜ್ಯಭಾವದಿಂದ ಸ್ಮರಣ ಸೇವಾ, ಅದನ್ನೇ ಹೆಚ್ಚಾಗಿ ನೋಡಿಕೊಳ್ಳುವುದು. ಭಗವಂತನ ಚರಣಕ್ಕಿಂತ ಹೆಚ್ಚಿನದು, ಪೂಜ್ಯವಾದದ್ದು ಇನ್ನೊಂದಿಲ್ಲ, ಪ್ರೀತಿ ಮಾಡತಕ್ಕದ್ದು ಇನ್ನೊಂದಿಲ್ಲ. ಅವರ ಚರಣವೇ ಅತ್ಯಂತ ಪ್ರೀತಿ ಮಾಡತಕ್ಕದ್ದು. ಅದರಿಂದ ಅಚ್ಯುತ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ನಿತ್ಯ ಯಾವಾಗ ಮಾಡಬೇಕು, ಎಷ್ಟು ದಿವಸ ಅಂದರೆ ಏನೋ ದೀಕ್ಷೆ ತಗೊಂಡು 1 ದಿವಸ, 3 ದಿವಸ, ವಾರ ದಿವಸ, 40 ದಿವಸ ಅಲ್ಲ. ದಿವಸ ಎಂದು ಲಿಮಿಟ್ ಹೇಳಬೇಡಿ. ನಿತ್ಯ ಅಂದರೆ ಏನು, ಲಿಮಿಟೇ ಇಲ್ಲ. ಮಾಡುವುದೇ ಇಷ್ಟ, ಮಾಡ್ತಾನೇ ಇರ್ತೀವಿ, ಆ ಮಾಡುವುದರಲ್ಲೇ ಮುಳುಗಿರ್ತೀವಿ. ಭಗವಂತನ ಚರಣದ ಸ್ಮರಣ, ಚರಣದ ಪ್ರೀತಿ, ಅದೇ ನಮಗಿಷ್ಟ. ಈಗ ಅಲ್ಲೇ ಮುಳುಗಿರ್ಬೋದು. ಏಕೆ, ಈ ಭಗವಂತನ ಚರಣ ಎಲ್ಲಿದೆ? ಮನ್ನೇ ಕುತಶ್ಚಿತ್ ಭಯಮಶ್ಚ್ಯುತಸ್ಯ ಇದು ಭಕ್ತ ಜನರ ಹೃದಯದಲ್ಲೇ ಇರುತ್ತದೆ. ಈ ಭಗವಂತನ ಚರಣ ಎಲ್ಲಿರುತ್ತದೆ, ಎಲ್ಲಿದ್ದೆ ಎಂದು ಸ್ಮರಿಸಬೇಕು. ಭಕ್ತರ ಹೃದಯದಲ್ಲಿ ಮಾತ್ರ ಇರುತ್ತದೆ, ಬೇರೆ ಜಾಗ ಇಲ್ಲ. ಇದ್ದರೆ ಅದು ನಿಲ್ಲಕ್ಕಾಗಲ್ಲ, ಅದು ಅದೃಶ್ಯವಾಗಿ ಬಿಡ್ತದೆ. ಭಕ್ತರ ಹೃದಯದಲ್ಲೇ ಇರುತ್ತದೆ. ಅಕುತಶ್ಚಿತ್ ಭಯಮಚ್ಯುತಸ್ಯ. ನೀವು ಹೇಳಿದ್ದೀವಿ ಆತ್ಯಂತಿಕ ಧರ್ಮವೇನು, ಜೀವನ ಧನ್ಯವಾಗಬೇಕಾದರೆ, ಮೋಕ್ಷ ಸಿಗಬೇಕಾದರೆ ಅದಕ್ಕೆ ಸಾಧನವೇನು ಅಂದರೆ ಇದು ಮೊಟ್ಟ ಮೊದಲನೇ ಧರ್ಮ. ಏನಿದು ಮೊಟ್ಟ ಮೊದಲನೇ ಧರ್ಮ? ಭಗವತ್ ಚರಣ ಭಕ್ತೆ ಮೊಟ್ಟ ಮೊದಲನೇ ಧರ್ಮ. ಇದೆ ಭಾಗವತ ಧರ್ಮದಲ್ಲಿ ಪ್ರಧಾನ. ಪ್ರೀತಿಯಿಂದ, ಚರಣ ಪೂಜ್ಯಭಾವದಿಂದ ಸೇವೆ ಮಾಡುವುದು, ಸ್ಮರಣ ಮಾಡುವುದು, ಭಕ್ತಿಭಾವ ಇಟ್ಕೊಳ್ಳುವುದು, ಪ್ರೇಮ ಇಟ್ಕೊಳ್ಳುವುದು. ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ನಿತ್ಯ ನಿರಂತರವಾಗಿ ಅವರ ಪಾದಾಂಬುಜ, ಚರಣಕಮಲ,
ಭಗವಂತನ ಚರಣಕಮಲವನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಅತಿ ಭಕ್ತಿಯಿಂದ ಆರಾಧನೆ ಮಾಡುವುದು ತಮ್ಮ ಹೃದಯದಿಂದ ಜಾರಬಾರದು. ಏಕೆ? ಹೃದಯವು ಯಾವಾಗ ಪವಿತ್ರವಾಗಿರುತ್ತದೋ, ಭಕ್ತಿಮಯವಾಗಿರುತ್ತೆ, ಅದರಲ್ಲಿ ಅಭಿಮಾನ ಬಂದರೆ ತಮ್ಮ ಹೃದಯದಿಂದ ಚರಣ ಜಾರಿ ಹೋಗುತ್ತದೆ. ಅಭಿಮಾನ ಬರದಂತೆ ನೋಡ್ಕೋ, ಆವಾಗಲೇ ಚರಣ ಹೃದಯದಲ್ಲಿ ನಿಲ್ಲುತ್ತದೆ. ಅಭಿಮಾನ ಬರಬಾರದು, ರಾಗದ್ವೇಷ ಬರಬಾರದು, ಇನ್ನೇನು ಬರಬಾರದು, ಮೋಸ ಕಪಟ ಇರಬಾರದು. ಮೋಸ ಕಪಟ ಅಭಿಮಾನ ಇಲ್ಲದಿದ್ದರೆ ಆ ನಿರ್ಮಲ ಕೋಮಲ ಶುದ್ಧ ನಿರ್ಮಲ ಪ್ರೇಮದಲ್ಲಿ ಆ ಭಗವಂತನ ಚರಣ ನಿಲ್ಲುತ್ತದೆ. ಅದೇ ನಿಲ್ಲಿಸಿಕೊಳ್ಳಬೇಕು. ಈಗ ಅದೇ ಸಾಧನೆ. ಮನಸ್ಸನ್ನು ಸರಿಯಾಗಿದೆಯಾ ನೋಡ್ಕೊ, ಅದೇ ಕೋಮಲ ಭಾವ, ಅದೇ ಭಕ್ತಿಭಾವದಲ್ಲಿದೆಯಾ ಹೃದಯ? ಯಾವುದೇ ಕೆಲಸ ಮಾಡು, ಎಲ್ಲೇ ಹೋಗು, ಯಾರ ಜೊತೆಗೆ ಮಾತಾಡು, ಹೃದಯದ ಕೋಮಲತ ಆ ಭಕ್ತಿಭಾವ ಇದೆಯೋ ಇಲ್ಲವೋ ಅದೇ ನೋಡ್ಕೊ. ಜಾರಿದರೆ ಅಯ್ಯೋ ತಪ್ಪಾಯಿತು, ಇಲ್ಲಿ ಹೃದಯ ಜಾರಬಾರದು. ಅಲ್ಲಿ ಚರಣ ನಿರಂತರವಾಗಿ ಹೃದಯದಲ್ಲಿ ಇರುವಷ್ಟು ನೋಡಿಕೊಳ್ಳಬೇಕು. ತಮ್ಮ ಹೃದಯ ಕಠೋರವಾಗಿದ್ದರೆ ಭಗವಂತನ ಚರಣ ಬಿಟ್ಟು ಹೋಗ್ತದೆ. ಹೃದಯ ನಮ್ಮ ಹೃದಯವನ್ನು ಬಿಟ್ಟು ಹೋಗ್ತದೆ ಭಗವಂತನ ಚರಣ. ಹೋಗಬಾರದಂದರೆ ಆ ಚರಣ ಹೃದಯದಲ್ಲೇ ಇರಬೇಕು. ಹಾಗೆ ಇರುವಷ್ಟು ನಮ್ಮ ಹೃದಯವನ್ನು ಇಟ್ಕೊಳ್ಳಬೇಕು. ಅದು ಸಾಧನ, ಮೊದಲನೇ ಸಾಧನ ಅಲ್ಲವೇ. ಮನ್ಯೆ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀ. ಅದು ಇದು ಸರ್ವ ದುಃಖರಹಿತ ಭಯರಹಿತ. ಅಂಥ ನಿರ್ಮಲ ಹೃದಯದಲ್ಲಿ ದುಃಖವಿಲ್ಲ, ಭಯವಿಲ್ಲ, ನಿರ್ಮಲವಾಗಿರುತ್ತದೆ, ಆನಂದವಾಗಿರುತ್ತದೆ, ನಿಶ್ಚಿಂತವಾಗಿರುತ್ತದೆ. ಅಂಥ ಹೃದಯಕ್ಕೆ ಈಗ ಮತ್ತೆ ಯಾವ ಭಯವಿಲ್ಲ, ದುಃಖವಿಲ್ಲ. ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವಾತ್. ಇನ್ನೊಂದು ಅಸದಾತ್ಮ ಭಾವ. ತನ್ನ ಸುತ್ತು ಇರುವ ಅಸತ್ತಂದ್ರೇನು? ಯಾವುದು ನಿತ್ಯ ಅಲ್ಲ, ತಾತ್ಕಾಲಿಕ. ಕುಟುಂಬ, ನೆಂಟರು, ಬಂಧುಗಳು, ತನ್ನ ಕುಟುಂಬ ಜನರಾಗಲಿ, ತನ್ನ ಮಿತ್ರರಾಗಲಿ, ಬಂಧುಗಳಾಗಲಿ, ಆಸ್ತಿಯಾಗಲಿ, ಇದು ಯಾವುದು ಶಾಶ್ವತವಲ್ಲ. ಅದರ ಮೇಲೆ ನಾನು ನನ್ನದು ಎಂದು ಅಭಿಮಾನ ಮಾಡಿಕೊಳ್ಳಬೇಡ. ಈ ದೇಹ ಮೇಲೆ ಅಭಿಮಾನ ಅಷ್ಟು ಮಾಡಬೇಡ. ವಸ್ತುಗಳ ಮೇಲೆ ನನ್ನದು ಎಂದಷ್ಟು ಮಾಡಿಕೊಳ್ಳಬೇಡ ಅಲ್ಲವೇ. ನನ್ನದು ನಾನು ಎಂದು ಅಭಿಮಾನ ಮಾಡಿಕೊಂಡರೆ ಅದಕ್ಕೋಸ್ಕರನೇ ನಾವು ಜೀವಿಸಬೇಕಾಗ್ತದೆ, ಅದಕ್ಕೋಸ್ಕರನೇ ಕಷ್ಟಪಡಬೇಕಾಗ. ಅದಕ್ಕೋಸ್ಕರ ಏಕೆ ಅದನ್ನು ಅಷ್ಟು ಆಸಕ್ತಿ, ಅಷ್ಟು ಪ್ರೀತಿ ಅದರ ಮೇಲೆ ಇಟ್ಕೊಳ್ಳಬೇಡ. ಅಸದಾತ್ಮ ಭಾವಾತ್ ಉದ್ವಿಗ್ನ ಬುದ್ಧೇ. ಏಕೆಂದರೆ ಲೌಕಿಕರು ಈ ಲೌಕಿಕ ವಸ್ತುಗಳು ಆಸ್ತಿ ಮೇಲೆ, ನೆಂಟರ ಮೇಲೆ, ಬಂಧುಗಳ ಮೇಲೆ, ಅಧಿಕಾರ ಮೇಲೇ ಪ್ರೀತಿ ಇಟ್ಕೊಳ್ಳು. ಸ್ಟೇಟಸ್ ಸಮಾಜದಲ್ಲಿ ಒಂದು ಏನು ಹೇಳ್ತಾರೆ, ಸ್ಥಾನಮಾನ, ಅಧಿಕಾರ, ಹಣ, ಭೋಗ ವಸ್ತುಗಳು, ಸುತ್ತಿರುವ ನೆಂಟರು, ಇವರ ಮೇಲೆ ಆಸಕ್ತಿ ಇರುವುದರಿಂದ ಜನರ ಮನಸ್ಸೆಲ್ಲ ವಿಕ್ಷಿಪ್ತವಾಗುತ್ತಾ ಇದೆ, ನರಳಿ ನರಳಿ ಹೋಗ್ತಾ ಇದ್ದಾರೆ. ಏಕೆ? ಈ ಮೋಹದಿಂದ, ಆಸಕ್ತಿಯಿಂದಲೇ ನರಳಿ ಹೋಗ್ತಾ ಇದ್ದಾರೆ. ಆಸಕ್ತಿ ಇಲ್ಲದಿದ್ದರೆ ನರಳಿ ಹೋಗಲ್ಲ. ಈ ಅಸತ್ತು ವಸ್ತುಗಳು, ಅಸತ್ತಂದರೆ ನಂಬತಕ್ಕದ್ದಲ್ಲ, ತಾತ್ಕಾಲಿಕ, ಅನಿತ್ಯ. ಈ ಅನಿತ್ಯ ವಸ್ತುಗಳು, ಅನಿತ್ಯ ನೆಂಟರು, ಅನಿತ್ಯ ಈ ಸಂಬಂಧಗಳ ಮೇಲೆ ಪ್ರೀತಿ ಇಟ್ಕೊಂಡು, ಆಸಕ್ತಿ ಇಟ್ಕೊಂಡು, ಅದರಿಗೋಸ್ಕರ ಕಷ್ಟಪಡುತ್ತಾ ಇದ್ದರೆ ಮನಸ್ಸು ನರಳಿ ಹೋಗ್ತಾ ಇದೆ, ಅಲಗಾಡ್ತಾ ಇದೆ, ಚಂಚಲವಾಗ್ತಾ ಇದೆ, ಭಯವಾಗ್ತಾ ಇದೆ. ಏನಾಗ್ತದೋ ಏನಾಗ್ತದೋ ಏನಾಗ್ತದೋ, ಆಸ್ತಿ ಕುರಿತು ಏನಾಗ್ತದೋ, ನೆಂಟರ ಕುರಿತು ಏನಾಗ್ತದೋ, ಇವರ ಕುರಿತು ಚಿಂತನೆ ಮಾಡಬೇಡ. ಇವರು ಭಗವಂತ ನೋಡ್ಕೊಳ್ತಾನೆ, ನೀವು ಸುಮ್ಮನೆ ಸೇವೆ ಮಾಡು ಅಷ್ಟೇ. ಅವರ ಕುರಿತು ಚಿಂತನೆ ಏನು ಮಾಡಬೇಡಿ. ತಮ್ಮ ಕುಟುಂಬ ಜನರು, ಮನೆ, ಆಸ್ತಿ, ಮಿಕ್ಕ ಜನರು, ಯಾರ ಕುರಿತು ನೀವು ಚಿಂತೆ ಮಾಡಬೇಡಿ. ಚಿಂತೆ ಭಗವಂತನಿಗೆ ಬಿಡಿ. ನೀವು ಸೇವೆ ಮಾಡಷ್ಟೇ, ಪ್ರೀತಿಯಿಂದ ಸೇವೆ ಮಾಡಷ್ಟೇ. ಅವ್ರಿಗೇನು ಬೇಕೋ ಭಗವಂತ ನೋಡ್ಕೊಳ್ತಾನೆ. ನೀವು ಸೇವೆ ಮಾಡು ಅಷ್ಟೇ, ಪ್ರೀತಿಯಿಂದ ನೋಡು, ಸೇವೆ ಮಾಡಷ್ಟೇ ಅಷ್ಟೇ ಹೊರತು ಅವರ ಮೇಲೆ ಮೋಹ ಬೇಡ. ಆದ್ದರಿಂದ ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭಿ. ಇಂಥ ಚರಣ ಮೇಲೆ ಭಕ್ತಿ ಎರಡು ಇದೆ. ಲೌಕಿಕ ವಸ್ತುಗಳು, ನೆಂಟರ ಬಂಧುಗಳ ಮೇಲೆ ಮೋಹ ಬೇಡ, ಭಗವಂತನ ಚರಣ ಮೇಲೆ ಭಕ್ತಿ, ಅಷ್ಟೇ ಎರಡೇ. ಮೊದಲೇನು ಹೇಳಿದ, ಲೌಕಿಕ ವಸ್ತುಗಳು ಪ್ರಪಂಚದಿಂದ ವೈರಾಗ್ಯ, ಭಗವಂತನ ಚರಣ ಮೇಲೆ ಭಕ್ತಿ, ಈ ಎರಡು ವಿಷಯಗಳು ಹೇಳಿದ್ದ ಈ ಶ್ಲೋಕದಲ್ಲಿ. ಇದು ಭಾಗವತ ಧರ್ಮ. ಭಾಗವತ ಧರ್ಮ ಅಂದರೆ ಈ ಎರಡು. ಈ ಎರಡು ಆಚರಿಸಿದ್ದರೆ ನಿಮ್ಮ ಮನಸ್ಸಿನಲ್ಲಿ ದುಃಖ ಭಯವೆಲ್ಲ ಹೋಗುತ್ತದೆ. ದುಃಖವಿಲ್ಲ, ಭಯವಿಲ್ಲ, ಎಲ್ಲ ಬಿಟ್ಟು ಬಿಡುತ್ತದೆ. ಮನಸ್ಸು ನಿಶ್ಚಿಂತವಾಗಿ ಸಮಾಧಾನವಾಗುತ್ತದೆ. ಈಗ ಮುಂದೆ, ಏ ವೈ ಭಗವತ ಪ್ರೋಕ್ತ ಉಪಾಯ ಆತ್ಮಲಬ್ಧಯೇ. ಭಗವಂತ ಉಪದೇಶ ಮಾಡಿರುವ ಉಪಾಸನೆಗಳು, ಸಾಧನೆಗಳು ಇನ್ನೂ ಇವೆ. ಆತ್ಮಲಬ್ಧಯೇ ಅಂಜಪ್ಪುಂಸಾಮ ವಿದುಷಾಂ ವಿದ್ಯಿ ಭಾಗವತಾನ್ ಹಿತಾನ್. ಭಗವಂತ
ತನ್ನ ಪ್ರಾಪ್ತಿಗೋಸ್ಕರ ತನ್ನ ಮುಖದಿಂದಲೇ ಯಾವ ಯಾವ ಸಾಧನಗಳನ್ನು ಉಪದೇಶ ಮಾಡಿದ್ದಾನೋ ಸಾಕ್ಷಾತ್ ಭಗವಂತನೇ ಅಲ್ಲೆಲ್ಲಿ ಉಪದೇಶ ಮಾಡಿದ, ಭಾಗವತದಲ್ಲಿ ಮಾಡಿದ, ಭಗವದ್ಗೀತೆಯಲ್ಲಿ ಹೇಳಿದ, ಮಹಾಭಾರತದಲ್ಲಿ ಹೇಳಿದ, ಮಿಕ್ಕ ಪುರಾಣಗಳಲ್ಲಿ ಹೇಳಿದ, ಎಲ್ಲ ಕಡೆ ಹೇಳಿದ, ಪುರಾಣಗಳಲ್ಲೆಲ್ಲ ಭಗವಂತ ತನ್ನ ಮುಖದಿಂದ ತನ್ನ ಭಕ್ತರಿಗೆ ಯಾವ ಯಾವ ಸಾಧನಗಳನ್ನು ಹೇಳಿದ್ದೇನೋ ತನ್ನ ಮುಖದಿಂದ ಹೇಳಿದ್ದು ಸಾಧನ ಆಗುತ್ತದೆ. ಅರ್ಜುನನಿಗೆ ಹೇಳಿದ, ಇವ ಉದ್ಧವನಿಗೆ ಹೇಳ್ತಾನೆ, ಹಿಂದೆನೂ ಹೇಳಿದ, ಅಲ್ಲೆಲ್ಲೆಲ್ಲಿ ಹೇಳಿದ, ಗೋಪಿಕರಿಗೆ ಹೇಳಿದ, ಕೆಲವರಿಗೆ ಇನ್ನು ಯಾರಿಗೆ ಹೇಳಿದ, ತನ್ನ ಭಕ್ತರಿಗೆ ಅಲ್ಲೆಲ್ಲಿ ಹೇಳಿದ. ಇನ್ನೊಬ್ಬರಿದ್ದ ನೋಡಿ, ಭಕ್ತನ ಹೆಸರೇನು? ದಶಮಸ್ಕಂದದಲ್ಲಿ ಬಂತ ನೋಡಿ, ಮಥುರಾದಿಂದ ಬಂದ ಇವರನ್ನು ಕರ್ಕೊಂಡು ಹೋಗೋದಕ್ಕೆ. ಅಷ್ಟಾವಕ್ರನ ಅಲ್ಲ, ಅಕ್ರೂರ ಒಬ್ಬ, ಇನ್ನೊಬ್ಬ ಇದ್ದ, ಮರೆತು ಹೋದೆ. ಆ ಉದ್ಧವನೇ ಅನಿಸುತ್ತದೆ, ಉದ್ಧವ ಅಕ್ರೂರ ಇವರೆಲ್ಲರಿಗೆ ತಾನು ಉಪದೇಶ ಮಾಡಿದ. ಎಲ್ಲೆಲ್ಲಿ ಏನೇನು ಉಪದೇಶ ಮಾಡಿದ್ದರೋ ಗೋಪಿಕರಿಗೆ, ಎಲ್ಲೆಲ್ಲಿ ಉಪದೇಶ ಮಾಡಿದ್ದರೋ ಆ ಉಪದೇಶಗಳೆಲ್ಲ ಸಾಧನಗಳೇ. ಆ ಉಪದೇಶಗಳನ್ನು ಯಾರು ಆಚರಿಸ್ತಾರೋ ಅವರು ಭಗವಂತನ ಪ್ರಿಯರಾಗುತ್ತಾರೆ. ಅವೆಲ್ಲ ಭಾಗವತ ಧರ್ಮಗಳೇ ಎಂದು ತಿಳ್ಕೋ. ಭಗವಂತ ತನ್ನ ಮುಖದಿಂದ ನನ್ನ ಪ್ರೀತಿಯನ್ನು ಗೆಲ್ಲುಕೊಳ್ಳಬೇಕೆಂದರೆ, ನನ್ನ ಹೃದಯವನ್ನು ಗೆಲ್ಲುಕೊಳ್ಳಬೇಕೆಂದರೆ ನೀವು ಯಾವ ಗುಣಗಳು, ಯಾವ ಪ್ರೀತಿ ಉಳ್ಳವರಾಗಬೇಕೋ ಅದು ಹೇಳ್ತೀನಿ. ಆ ಗುಣಗಳು, ಆ ಆಚರಣೆಗಳು ಹೇಳಿದ್ದಾರೆ, ಅವು ಆಚರಿಸಿದ್ದರೆ ಸಾಕು, ಅದೇ ಭಾಗವತ ಧರ್ಮ ಎಂದು ಮುಂದಿನ ಶ್ಲೋಕ. ಏ ವೈ ಭಾಗವತ ಪ್ರೋಕ್ತ ಉಪಾಯ ಆತ್ಮಲಬ್ಧಯೇ ಅಂಜಪುಂಸಾಮ ವಿದುಷಾಂ ವಿದ್ಯೆ ಭಾಗವತಾನ್ ಹಿತಾನ್. ಅವೇ ಭಾಗವತ ಧರ್ಮಗಳು. ಭಗವಂತ ಹಿಂದೆ ಅಂದರೆ ಭಾಗವತ ಮೊದಲನೇ ಅಧ್ಯಾಯದಿಂದ, ಮೊದಲನೇ ಶ್ಲೋಕದಿಂದ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೇಳುತ್ತಲೇ ಬಂದ. ಎಷ್ಟೋ ಇವೆ. ಪಾಂಡವರ ಜೊತೆಗೆ ಮಾತಾಡಿದ, ಅರ್ಜುನನ ಜೊತೆಗೆ ಮಾತಾಡಿದ, ಕುಂತಿ ಜೊತೆಗೆ ಮಾತಾಡಿದ, ಇಡೀ ಮಹಾಭಾರತ, ಇಡೀ ಭಾಗವತ ಕಂಡು ಬರ್ತದೆ. ನಾವೆಲ್ಲ ಲೆಕ್ಕ ಮಾಡಲಿಲ್ಲ. ಯಾರ್ಯಾರ ಜೊತೆಗೆ ಶ್ರೀಕೃಷ್ಣನ ಸಂಭಾಷಣೆ ನಡೆಯಿತೋ, ಎಲ್ಲೆಲ್ಲಿ ಉಪದೇಶಗಳು ಮಾಡಿದ್ದಾರೋ ಅದೆಲ್ಲ ಒಂದು ಕಡೆ ಭಾಗವತದಲ್ಲಿ ಬಂದಿರುವ ಶ್ರೀಕೃಷ್ಣನ ಉಪದೇಶಗಳೆಲ್ಲ ಒಂದು ಕಡೆ ಸೇರಿಸಬೇಕು. ಸೇರಿಸಿಬಿಟ್ರೆ ಅದೇ ಇಷ್ಟದ ಪುಸ್ತಕ ಆಗ್ತದೆ. ಅಷ್ಟು ಇವೆ ಭಾಗವತದಲ್ಲಿ ಅಲ್ಲವೇ. ಅಲ್ಲೆಲ್ಲೆಲ್ಲೆಲ್ಲಿ ತನ್ನ ಮುಖದಿಂದಲೇ ಹೇಳಿದ ಉಪದೇಶಗಳಿವೆ. ದಶಮಸ್ಕಂದದಲ್ಲಿ ಅಲ್ಲೆಲ್ಲಿವೆ. ಕೆಲವು ಹೇಳಿದ್ದೀವಿ, ನಿಮಗೆ ನೆನಪಿಲ್ಲ. ನಾನು ಹೇಳಿದ್ದೀನಿ ಇಲ್ಲಿ ನೋಡಿ, ಉಪದೇಶ ಮಾಡ್ತಾ ಇದ್ದಾರೆ ಎಂದು ಹೇಳಿದ್ದೀನಿ, ನೀವು ಗಮನ ಕೊಟ್ಟಿದ್ದೀರಾ ಅಲ್ಲವ. ಅಲ್ಲೆಲ್ಲಿ ಉಪದೇಶಗಳಿವೆ, ಅವುಗಳೇ ಭಾಗವತ ಧರ್ಮಗಳು ಎಂದು ಹೇಳ್ತಾ ಇದ್ದ. ಏವೈ ಭಾಗವತ ಪ್ರೋಕ್ತ ಉಪಾಯ ಹ್ಯಾತ್ಮಲಬ್ಧಯೇ ಅಂಜಪುಂಸಾಮ ವಿದುಷಾಂ ವಿದ್ಯೆ ಭಾಗವತಾನ್ ಹಿತಾನ್. ಯಾನಾಸ್ಥಾಯ ನರೋ ರಾಜನ್ನ ಪ್ರಮಾದ್ಯೇತ ಕರ್ಹಿಚಿತ್. ಈ ಭಗವಂತನೇ ತನ್ನ ಬಾಯಿದಿಂದ ಹೇಳಿರುವ, ಇನ್ನು ಮುಂದೆ ಮಾಡ್ತಾರೆ, ಮರೆತು ಹೋದರೆ ಚಿಂತೆ ಇಲ್ಲ, ಈಗ ಮತ್ತೆ ಹಿಂದೆ ಹೋಗಬೇಕಾಗಿಲ್ಲ. ಇದಾದ ನಂತರ ಈಗ ಇವರು ಯೋಗೀಶ್ವರರು, ನವಯೋಗೀಶ್ವರರು, 9 ಯೋಗಿಗಳು ಇಲ್ಲಿ ಉಪದೇಶ ಮಾಡ್ತಾರೆ ವಸುದೇವನಿಗೆ. ನಂತರ ಉದ್ಧವನಿಗೆ ಶ್ರೀಕೃಷ್ಣ ತನ್ನ ಬಾಯಿದಿಂದಲೇ ಉಪದೇಶ ಮಾಡ್ತಾನೆ. ತನ್ನ ಪ್ರೀತಿ, ತನ್ನ ಭಕ್ತಿ ಹೇಗೆ ಮಾಡಬೇಕು ಎಲ್ಲ ಹೇಳ್ತಾನೆ. ಅನೇಕ ವಿಷಯಗಳು, ಏನದು 20 ಅಧ್ಯಾಯಗಳು, 20 or 24 ಅಧ್ಯಾಯಗಳಲ್ಲಿ ಉದ್ಧವ ಗೀತಾ ಎಂದು ಹೇಳ್ತಾರೆ. ಅಲ್ಲಿ ಅರ್ಜುನನಿಗೆ ಹೇಳಿದ್ದು ಅದು ಭಗವದ್ಗೀತಾ ಹೇಳ್ತೀವಿ, ಇದಕ್ಕೆ ಉದ್ಧವ ಗೀತಾ ಹೇಳ್ತೀವಿ. ಏಕೆ? ಉದ್ಧವನೆಂಬ ಭಕ್ತನಿಗೆ ಹೇಳಿ. ಅದು ಅರ್ಜುನ ಗೀತಾ ಹೇಳಬಹುದಿತ್ತು, ಮರೇನು ಅದು ಭಗವದ್ಗೀತಾ ಎಂದು ಹೇಳಿಬಿಟ್ಟರು. ಅದು ಅರ್ಜುನನಿಗೆ ಹೇಳಿದ್ದಲ್ಲ, ಇದು ಉದ್ಧವನಿಗೆ ಹೇಳಿದ್ದು. ಎರಡೂ ಹೇಳಿದ್ದು ಭಗವಂತನೇ, ಎರಡು ಹೇಳಿದ್ದು ಶ್ರೀಕೃಷ್ಣನೇ, ಆದರೆ ಅದು ಅರ್ಜುನನಿಗೆ ಹೇಳಿದ್ದು, ಇದು ಉದ್ಧವನಿಗೆ. ಅಲ್ಲಿ ನೀವೇನಾದರೂ ಹಿಂದೆ ಹೇಳಿದ್ದು ಮರೆತು ಹೋದರೆ ಮತ್ತೆ ಬರ್ತವೆ, ಎಲ್ಲ ಬರ್ತವೆ ಒಂದು ಕಡೆ, ಒಂದೇ ಎಡೆಯಲ್ಲಿ ಇದೆಲ್ಲ ಬಂದು ಬಿಡ್ತವೆ, ಶ್ರೀಕೃಷ್ಣನ ಉಪದೇಶ. ಈಗ ಮಾತ್ರ ಈ ಅಲ್ಲಲ್ಲಿ ಭಾಗವತದಲ್ಲಿ ಹೇಳಿರುವ ಸದ್ಗುಣಗಳು, ಸದಾಚಾರಗಳು ಆಚರಿಸಿದ್ದರೆ, ಯಾನಾಸ್ಥಾಯ ನರೋ ರಾಜನ್ ಅವುಗಳನ್ನಿಟ್ಟುಕೊಂಡರೆ, ಆಚರಿಸಿದ್ದರೆ, ನ ಪ್ರಮಾದ್ಯೇತ ಕರ್ಹಿಚಿತು, ಎಲ್ಲಿ ಜಾರಬಾರದು. ಪ್ರಮಾದ ಅಂದರೆ ಏನು? ಉಪೇಕ್ಷ, ಜಾರುವುದು, ಏನಾಗುತ್ತದೆ ಹಾಗೆ ಕಡೆಗಣಿಸಬಾರದು. ಕಡೆಗಣಿಸುವುದು, ಉಪೇಕ್ಷ ಮಾಡುವುದು, ಇದನ್ನು ಪ್ರಮಾದ ಹೇಳ್ತಾರೆ. ಪ್ರಮಾದ ಅಂದ್ರೇನು? ಏನಾಗ್ತದೆ ಬಿಡು, ಅದಾಗಬಾರದು. ಪ್ರಮಾದ ಆಗಬಾರ್ದು. ಅಯ್ಯೋ, ಇದು ಮಾಡಬೇಕು ಅಂದರೆ ಜೋಪಾನದಿಂದ ಮಾಡಬೇಕು. ಜೋಪಾನವಾಗಿದ್ದು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಬೇಕು. ಬಿಡು ಏನಾಗ್ತದೆ ಅಂದರೆ ಅದು ಉಪೇಕ್ಷ ಆಯಿತು, ಕಡೆಗಣಿಸುವುದಾಯಿತು. ಪ್ರಮಾದ ಅಂದರೆ ಏನರ್ಥ? ಇದೆಲ್ಲ ಕಡೆಗಣಿಸುವುದು, ಉಪೇಕ್ಷೆ ಮಾಡುವುದು, ಈಗ ಇದಾಗಬಾರದು. ಇದು ಪ್ರಮಾದ. ಅದರಿಂದ ಪ್ರಮಾದವಿಲ್ಲದೆ ಅಂದರೆ ಪ್ರತಿಯೊಂದು ಜೋಪಾನವಾಗಿ ನಾನು ಮಾಡ್ತಾ ಇದ್ದೀನಾ ಎಂದು ಜೋಪಾನವಾಗಿಟ್ಕೊಂಡು ಮಾಡಬೇಕು.
ಆದ್ದರಿಂದ ಯಾನಾಸ್ಥಾಯ ನರೋ ರಾಜನ್ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ನಿಮೀಲ್ಯ ಬಾನೇತ್ರೇ ನ ಸ್ಖಲೇನ್ನ ಪತೇದಿಹ. ಕಣ್ಣು ಮುಚ್ಚಿಕೊಂಡು ನಡೆಯುತ್ತಾ ಇದ್ದರೂ ಜಾರಬಾರದು, ಅಷ್ಟು ಜೋಪಾನವಾಗಿರಬೇಕಂತ. ಸಿ ಧಾವನ್ ನಿಮೀಲ್ಯವ ನೇತ್ರೇ, ಜೋ ಅಂದರೆ ಓಡಿ ಹೋಗುತ್ತಾ ಇದ್ದರು, ಕಣ್ಣು ಮುಚ್ಚಿಕೊಂಡರು. ಸಿ ಓಡಿ ಹೋಗುತ್ತಾ ಇದ್ದರೂ ಜಾರಬಾರದು, ಕಣ್ಣು ಮುಚ್ಚಿಕೊಂಡರೂ ಜಾರಬಾರದು. ಹೇಗಿರಬೇಕು? ಹಾಗಿರಬೇಕು. ಅಂದರೆ ಓಡಿ ಹೋಗುತ್ತಾ ಇದ್ದರೂ ಜಾರದಂತೆ ನೋಡ್ಕೊಳ್ಳಿ. ಧಾವನ್ ನಿಮೀಲ್ಯವ ನೇತ್ರೇ, ಕಣ್ಣು ಮುಚ್ಚಿಕೊಂಡು. ನಸ್ಕ್ ಸ್ಖಲೇತ್ ನ ಪತೇ ದಿಹ, ಓಡಿ ಹೋಗುತ್ತಾ ಇದ್ದರೂ ಜಾರಬಾರದು, ಕಣ್ಣು ಮುಚ್ಚಿಕೊಂಡರೂ ಬೀಳಬಾರದು. ಹಾಗಿರಬೇಕು, ಅಷ್ಟು ಜೋಪಾನವಾಗಿರಬೇಕು. ಓಕೆ, ಅದಕ್ಕೋಸ್ಕರ ಹೇಗಿರಬೇಕು? ಮೊದಲನೇ ಹೇಳಿದ್ದಾರಲ್ಲ, ಮೊದಲನೇದೇನು ಭಗವಂತನ ಚರಣಭಕ್ತಿ, ಎರಡನೆಯದು ಪ್ರಪಂಚ ಮೇಲೆ ಆಸಕ್ತಿ ಬಿಡುವುದು, ಮೂರನೆಯದು ಭಗವಂತನೇ ಹೇಳಿರುವ ತನ್ನ ಉಪದೇಶದಲ್ಲಿ ಹೇಳಿರುವ ಸಾಧನೆಗಳೆಲ್ಲ ಅದು ಜೋಪಾನವಾಗಿ ಮಾಡುವುದು, ಪ್ರಮಾದವಿಲ್ಲದೇ ಇರುವುದು. ಮೂರನೆಯದೇನು ನ ಪ್ರಮಾದ್ಯೇತ, ಯಾವುದು ಕಡೆಗಣಿಸಬಾರದು, ಕೇರ್ಲೆಸ್ನೆಸ್ ಮಾಡಬಾರದು. ಕೇರ್ಲೆಸ್ನೆಸ್ಗೇನು ಹೇಳ್ತಾರೆ? ಉಪೇಕ್ಷ. ಜೋಪಾನವಾಗಿರಬೇಕು. ಏನು ಮಾಡುತ್ತಾ ಇದ್ದರು ಏನಾಗುತ್ತದೆ ಅಲ್ಲ, ಸರಿಯಾದ ಕೆಲಸ, ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಿಂದ, ಸರಿಯಾದ ರೀತಿಯಿಂದ ಪ್ರೇಮದಿಂದ ಜೋಪಾನವಾಗಿ ಮಾಡುವುದು ಅಪ್ರಮತ್ತ ಹೇಳ್ತೀವಿ. ಪ್ರಮಾದವಿಲ್ಲದೆ ಇರುವುದು ಮೊದಲು ಚರಣಭಕ್ತಿ, ಎರಡನೆಯದು ಅನಾಸಕ್ತಿ, ಮೂರನೆಯದು ಅಪ್ರಮಾದ. ಆಯಿತಾ? ನಾನು ಇದೆಲ್ಲ ಲಿಸ್ಟ್ ಮಾಡಿಕೊಳ್ಳೋಣ, ಏನೇನು ಉಪದೇಶ ಇದೆ. ಭಾಗವತ ಧರ್ಮ ಏವದು, ಮೊದಲು ಚರಣಭಕ್ತಿ, ಭಗವತ್ ಚರಣಭಕ್ತಿ, ಎರಡನೆಯದು ಅನಾಸಕ್ತಿ ಪ್ರಪಂಚ ಮೇಲೆ, ಪ್ರಪಂಚ ಮೇಲೆ ಅನಾಸಕ್ತಿ, ಮೂರನೆಯದು ಅಪ್ರಮಾದ. ಹಾಂ, ಈಗ ನಾಲ್ಕನೇದೇನೇ ಹೇಳ್ತಾರೆ ನೋಡಿ, ತನ್ನ ನಾಲ್ಕನೇದು ಹೇಳ್ತಾರೆ, ತಾನೇ ಹೇಳಲಿ, ನಾನೇ ಹೇಳುವುದೇಕೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತತೋ. ನಾನು ಹೇಳಿದಿನಲ್ಲ, ಪ್ರಸಿದ್ಧವಾದ ಭಕ್ತಿ ಶ್ಲೋಕಗಳೆಲ್ಲ ಇಲ್ಲೇ ಬರ್ತವೆ. ಇಲ್ಲಿ ಎಲ್ಲ ಇಲ್ಲಿಂದಲೇ ಅವರೆಲ್ಲ ಹೇಳ್ಕೊಡ್ತಾರೆ, ಇಲ್ಲಿಂದಲೇ ತಂದು. ಇನ್ನೂ ಬರುತ್ತವೆ, ನಮಗೆ ಗೊತ್ತಿರುವ ಶ್ಲೋಕಗಳೆಲ್ಲ ಇಲ್ಲೇ ಕಂಡು ಬರ್ತವೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ, ಕಾಯೇನ ಅಂದರೆ ಶರೀರದಿಂದ, ವಾಚ ಬಾಯಿದಿಂದ, ಮನಸ ಮನಸ್ಸಿನಿಂದ, ಇಂದ್ರಿಯೈಹಿ ಇಂದ್ರಿಯಗಳಿಂದ. ಕಾಯೇನ ವಾಚ ಮನಸೇಂದ್ರಿಯ ಇರುವ, ಮನಸ ಇಂದ್ರಿಯ ಇರುವ, ಬುದ್ಧ್ಯಾತ್ಮನಾವ ಬುದ್ಧಿಯಿಂದ, ಆತ್ಮನಾವ ಅಂದರೆ ಈ ನಾನು ನಾನೆಂಬ ಭಾವದಿಂದ, ವ ಅನುಸೃತ ಸ್ವಭಾವ ಹಿಂದಿನ ನಮ್ಮ ಸ್ವಭಾವ ಇರುತ್ತದೆ ನೋಡಿ. ಅನುಸೃತ ಅಂದರೆ ಹಿಂದೆ ಮಾಡಿಕೊಂಡು ಮಾಡಿಕೊಂಡು ಬಂದಿರುವಂಥ ಸ್ವಭಾವ ಸಂಸ್ಕಾರ ಇರುತ್ತದಲ್ಲ, ಅನುಸೃತ ಅಂದರೆ ಹಿಂದೆ ಮಾಡಿ ಬಂದಿರುವ ಅಭ್ಯಾಸ ಸಂಸ್ಕಾರ. ಅನುಸೃತ ಸ್ವಭಾವ ಅಂದರೆ ಸಂಸ್ಕಾರದಿಂದ, ಹಿಂದಿನದ ಅಭ್ಯಾಸದಿಂದ, ತಪ್ಪು ಅಭ್ಯಾಸ ಯಾವುದೋ ಅಜ್ಞಾನ ಕಾಲದಲ್ಲಿ ಗೊತ್ತಿಲ್ಲದೇ ಇರುವಾಗ ಏನೇನೋ ಮಾಡಿಬಿಟ್ಟಿದ್ದೀವಿ. ಆ ಹಿಂದಿನ ಸ್ವಭಾವದಿಂದ ಏನಾದರೂ ತಪ್ಪು ಮಾಡಿದ್ದರೆ ಆ ತಪ್ಪು ಆಗದಂತೆ ನೋಡಿಕೊಳ್ಳಬೇಕು. ಕರೋತಿ ಯದ್ಯತ್ ಸಕಲಂ ಪರಸ್ಮಯಿ ಅಂದರೆ ಏನೇನು ನಮ್ಮ ಕೈಯಿಂದ, ಕಾಲಿನಿಂದ, ಮನಸ್ಸಿನಿಂದ, ಬಾಯಿದಿಂದ ಏನೇನು ನಡೆಯುತ್ತದೋ ಅದೆಲ್ಲ ನಿನಗೋಸ್ಕರ ಮಾಡ್ತಾ ಇದ್ದೀನಿ, ನಿನ್ನ ಪ್ರೇರಣದಿಂದಲೇ ಮಾಡ್ತಾ ಇದ್ದೀನಿ ಎಂದು ಪ್ರತಿಯೊಂದು ಕ್ರಿಯೆ, ನೀವು ತಿನ್ನಲಿ, ಕುಡಿಯಲಿ, ಬಿಡಲಿ, ಮಾತಾಡಲಿ, ಹೇಳಿ, ಪ್ರತಿಯೊಂದು ಭಗವಂತನಿಗೆ ಮಾಡ್ತಾ ಇದ್ದೀನಿ ಎಂದು ಹೇಳಬೇಕು. ಅಂದರೆ ಅಷ್ಟು ಪ್ರೀತಿಯಿಂದ ಮಾಡಬೇಕು ಎಂದರ್ಥ. ಮಾತಾಡುವಾಗ ಪ್ರೀತಿಯಿಂದ ಮಾತಾಡು, ಕುಳಿತಿರುವಾಗ, ನಿಂತಿರುವಾಗ, ಅವ್ರು ನೋಡ್ತಾ ಇದ್ದಾರೋ ನಾನು ಎಲ್ಲಾದರೂ ಕೂತಿರ್ತೀನಿ, ಹಾಗಲ್ಲ. ನೀವು ಕುಳಿತಿರುವಾಗಲೂ ಪ್ರೀತಿಯಿಂದ ಭಗವಂತನಿಗೋಸ್ಕರನೇ ಕುಳಿತಿದ್ದೇನೆ, ಊಟ ಮಾಡುತ್ತಾ ಇದ್ದರೂ ಭಗವಂತನಿಗೋಸ್ಕರನೇ ಪ್ರೀತಿಯಿಂದ ಊಟ ಮಾಡ್ತಾ ಇದ್ದೀನಿ, ನೀರು ಕುಡಿಯುವಾಗ ಅಂದರೆ ನೀವು ಏನೇ ಮಾಡಲಿ ಅವರ ಪ್ರೀತಿಗೋಸ್ಕರ, ಅವರ ಸಂತೋಷಕ್ಕೋಸ್ಕರ, ಆ ಪ್ರೀತಿಯಿಂದ ಮಾಡ್ತಾ ಇದ್ದೀನಂದೇ ಮಾಡಬೇಕು ಅಷ್ಟೇ ಹೊರತು, ಅವ್ರು ಯಾರು ಇಲ್ಲವಲ್ಲ ನಾನಿಷ್ಟು ಬಂದಂತೆ ಮಾಡ್ಕೊಳ್ತೀನಿ ಅದಕ್ಕೂ ಹಾಗೆ ಮಾಡಬಾರ್ದು. ಏನೇ ಮಾಡಲಿ, ಯಾರು ನೋಡಲಿ ಬಿಡಲಿ, ಅದೇ ಭಕ್ತಿಭಾವದಿಂದ ಮಾಡಬೇಕು. ಸೊ ಕಾಯೇನ ವಾಚಾಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ಕರೋತಿ ಯದ್ಯತ್, ಯದ್ಯತ್ ಅಂದರೆ ಏನೇನು ಮಾಡ್ತಾನೋ ಅದೆಲ್ಲ ಸಕಲಂ ಪರಸ್ಮೈ ನಾರಾಯಣಯ್ಯಾಯತಿ. ಇದೆಲ್ಲ ಶ್ರೀಕೃಷ್ಣಾರ್ಪಣ ವಸ್ತು ಹೇಳ್ತಾರಲ್ಲ, ಇದೆಲ್ಲ ಭಗವಂತನಿಗೋಸ್ಕರನೇ ಮಾಡ್ತಾ ಇದ್ದೀನಿ ಅಂದರೆ ಏನು, ಅವರ ಪ್ರೀತಿಗೆ, ಇದು ಅವರಿಗೋಸ್ಕರನೇ, ಅವರೇ ನೋಡಲಿ, ಅವರೇ ಪಡ್ಕೊಳ್ಳಲಿ, ಅವರು ಸಂತೋಷ ಪಡ್ಕೊಳ್ಳಲಿ ಎಂದು ಅವರಿಗೋಸ್ಕರನೇ ಮಾಡಬೇಕು. ಅಂದರೆ ನನಗೋಸ್ಕರ ಎಂದು ಅಭಿಮಾನ ಬೇಡ,
ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊಳ್ತೀನಿ ಅಥವಾ ಆ ಇಷ್ಟ ಅಭಿಮಾನ ಅಹಂಕಾರ ಬೇಡ. ಅಭಿಮಾನ ಅಹಂಕಾರಗಳನ್ನು ಬಿಟ್ಟು ಅಂದರೆ ಪ್ರೇಮದಿಂದ ಪ್ರೇರಿತವಾಗಿ ಮಾಡು, ಕೋಪದಿಂದ ಅಹಂಕಾರದಿಂದ ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊಳ್ಳೋ ಅದು ಬೇಡ. ಮರಿ ಏನು ಮಾಡಬೇಕು, ನಿಮ್ಮ ಮಾಡುವ ಕೆಲಸಕ್ಕೆ ಏನು ಪ್ರೇರಣೆ ಆಗಬೇಕು, ಭಗವಂತನ ಪ್ರೀತಿ, ಭಗವಂತನ ಸಂತೋಷ ಪಟ್ಕೊಳ್ಳಲಿ, ಅವರಿಗೆ ಅವರ ಮೇಲೆ ಪ್ರೀತಿ, ನನ್ನ ಪ್ರೀತಿ ಇರಲಿ ಎಂದು ನಾವು ಪ್ರೀತಿಯಿಂದ ಭಗವಂತನ ಸಂತೋಷಕ್ಕೋಸ್ಕರ ಮಾಡಬೇಕು. ಈಗ ಇದು ನಾಲ್ಕನೆಯದು ಸಾಧನ. ಅಂದರೆ ಏನು, ಭಗವಂತನಿಗೆ ಸರ್ವ ಸಮರ್ಪಣ, ಎಲ್ಲ ಕೆಲಸಗಳನ್ನು ಸರ್ವ ಪ್ರೀತಿಯಿಂದ ಸರ್ವ ಸಮರ್ಪಣ, ನಾಲ್ಕನೇ ಧರ್ಮ ಅಲ್ಲವೇ. ಪ್ರೀತಿಯಿಂದ ಸರ್ವ ಸಮರ್ಪಣ, ಸರ್ವ ಸಮರ್ಪಣ ಅಂದರೆ ಎಲ್ಲ ಕೆಲಸಗಳು ಅವರಿಗೋಸ್ಕರನೇ ಮಾಡ್ತಾ ಇದ್ದೀನಿ. ಇದು ನಾಲ್ಕನೇ ಸಾಧನ, ಭಾಗವತ ಧರ್ಮಗಳು. ಅಲ್ಲಿ ಹೇಳ್ತಾರ, ಅದು ವೈದಿಕ ಧರ್ಮ ಬೇರೆ ಇರುತ್ತದೆ. ಸಂಧ್ಯಾವಂದನ ಮಾಡಬೇಕು, ಇದು ಮಾಡಬೇಕು, ಗಾಯತ್ರಿ ಜಪ ಮಾಡಬೇಕು, ಇಷ್ಟು ಸ್ನಾನ ಮಾಡಬೇಕು, ಇಷ್ಟಿರಬೇಕು, ಅದು ಆ ಕಠೋ ಅದು ತಪಸ್ಸೆ, ಅದು ಒಳ್ಳೆಯದೇ, ಬಟ್ ಅದು ಸ್ವಲ್ಪ ಬೇರೆ. ಇದು ಭಾವ, ಹೃದಯದ ಭಾವ ಮುಖ್ಯ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ. ಅನುಸೃತ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಕೈ ಕಾಲು ಇಂದ್ರಿಯ ಮನಸ್ಸಿನಿಂದ ತಾನೇ ತಾನೇ ಯೋಚನೆಗಳು ಬರುತ್ತವೆ. ನೀವು ಬೇಕು ಬೇಕೆಂದು ಯೋಚನೆ ಮಾಡಲಿಲ್ಲ, ತಾನೇ ಯೋಚನೆ ಬರುತ್ತದೆ. ಏನು ಮಾಡಬೇಕು, ಅದು ಭಗವಂತಂದು. ಏಕೆ ನಾನು ಮಾಡಲಿಲ್ಲ, ನೀನೇ ಮಾಡಿಸ್ತಾ ಇದ್ದೀವಿ, ಅದು ನಿನ್ನದೇ ಆಗಲಿ. ಒಳ್ಳೆಯದೋ ಕೆಟ್ಟದೋ ಏನು ಮಾಡಿಸಿದ್ದರೆ ನಿನಗೆ, ಒಬ್ಬನು ಬಂದ ನನ್ನ ಮನಸ್ಸಿನಲ್ಲಿ ಭಗವಂತನ ಕುರಿತೆ ಕೆಟ್ಟ ಯೋಚನೆಗಳು ಬರ್ತಾ ಇವೆ, ಏನು ಮಾಡಲಿ. ನಾನು ಹೇಳಿದ್ದೀನಿ, ನೀವು ಬೇಕು ಬೇಕೆಂದು ನಿಮ್ಮ ಇಷ್ಟದಿಂದ ನೀವು ಮಾಡ್ತಾ ಇಲ್ಲ, ತಾನೇ ಬರುತ್ತಾ ಇವೆ, ಅದಕ್ಕೆ ನೀವೇಕೆ ಬೇಜಾರು ಮಾಡ್ಕೊಳ್ತೀನಿ. ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಿಮಗೇಕೆ ಬೇಜಾರು. ಅವರೇ ತಂದು ಕೊಟ್ಟ, ಅದು ಅವರದೇ ಎಂದು ಅವರಿಗೆ ಸಮರ್ಪಣೆ ಮಾಡಿಬಿಡು, ಹೋಗುತ್ತದೆ ಎಂದು ಹೇಳಿ. ಅಲ್ಲ, ಭಗವಂತನಿಗೆ ಮಾಡಿದರೆ ತಪ್ಪಲ್ಲವೇ, ನಾನು ಭಗವಂತನ ಕುರಿತು ಕೆಟ್ಟದ ಯೋಚನೆ ಮಾಡಿದರೆ ತಪ್ಪಲ್ಲವೇ. ಅಯ್ಯೋ ರಾಮ, ನೀವು ಅತಿಯಾಗಿ ನಿಮ್ಮ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಅಭಿಮಾನ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಕಣ್ಣಿಗೆ ನೋಡುವ ಸಾಮರ್ಥ್ಯ ಯಾರು ಕೊಟ್ಟರು? ನೀವು ಬೇಕು ಅಂದರೆ ನೋಡ್ತದೆ, ನೀವು ಬೇಡ ಅಂದರೆ ಕಣ್ಣು ಬಿಡ್ತದೆ. ನಿಮ್ಮ ಕಿವಿ ನೀವು ಬೇಕು ಅಂದರೆ ಕೇಳ್ತದೆ, ಬೇಡ ಅಂದರೆ ಬಿಟ್ಟು ಬಿಡ್ತದ ಹೇಳು. ನಿಮ್ಮ ಕಿವಿ ಬೇಕು ಅಂದರೆ ಕೇಳ್ತೀನಿ, ಬೇಡ ಅಂದರೆ ಗೋ ಶಬ್ದ ಅವರೇನು ವೇದ ಹೇಳ್ತಾ ಇದ್ದಾರೆ, ನಿಮಗೆ ಬೇಡ ಅಂದರೆ ನಿಲ್ಲಿಸಿಬಿಡು ನೋಡ್ತೀನಿ. ಸಂಕಲ್ಪ ಮಾಡು, ಕಣ್ಣಿಗೆ ಕಿವಿಗೆ ಕೇಳಿಸಬಾರದು ಹೇಳಿಬಿಡು, ನಿಮ್ಮ ಕೈಯಲ್ಲಿಲ್ಲ. ಕಿವಿ ಕೇಳುವುದು ಕೇಳಬಾರದು ನಿಮ್ಮ ಕೈಯಲ್ಲಿದೆಯಾ? ಅದು ಅವರೇ ಮಾಡಿದರೆ ಅವರೇ ಕೇಳ್ತಾರೆ. ಕಣ್ಣು ನೋಡ್ತದೆ ಅವರ ಸಾಮರ್ಥ್ಯ, ಉಸಿರು ತಗೊಳ್ತದೆ ನಿಮ್ಮ ಕೈಯಲ್ಲಿದೆಯಾ? ಅದು ಏನಾದರೂ ವಸ್ತು ಬಂದರೆ ತಾನೇ ವಾಸನೆ ಬರುತ್ತದೆ ನಿಮ್ಮ ಕೈಯಲ್ಲಿದೆಯಾ? ಅದೇ ಬರ್ತದೆ. ರುಚಿ ತನ್ನ ನಾಲಿಗೆಗೆ ಟಚ್ಚಾದರೆ ಸಾಕು, ತಾನೇ ರುಚಿ ಗೊತ್ತಾಗ್ತದೆ, ನಮ್ಮ ಕೈಯಲ್ಲಿ ಏನಿಲ್ಲ. ಸ್ಪರ್ಶ ಗಾಳಿ ಬೀಸುತ್ತಾ ಇದ್ದರೆ ಗೊತ್ತಾಗ್ತದೆ, ಚಳಿ ಇದೆಯಾ ಬಿಸಿ ಇದೆಯಾ ತಾನೇ ಗೊತ್ತಾಗ್ತದೆ, ನಮ್ಮ ಕೈಯಲ್ಲಿದೆ. ಅಂದರೆ ಈ ಪಂಚೇಂದ್ರಿಯಗಳು ನಿಮ್ಮಿಂದಲೇ ಕೆಲಸ ಮಾಡ್ತಾ ಇವೆ, ಇದು ನಿಮ್ಮದೇ, ನಿಮಗೆ ಒಪ್ಪಿಸ್ತೀನಿ. ಮನಸ್ಸಿನಲ್ಲಿ ಎರಡು ಇರುತ್ತವೆ, ನೀವು ಯೋಚನೆ ಮಾಡಿದ್ದು ಒಂದು, ಒಂದು ತಾನು ತಾನು ಯೋಚನೆ ಮಾಡ್ತದೆ, ತಾನೇ ತಾನು ಏನೋ ಯೋಚನೆಗಳು ಬೇಡ, ನೀವೇನು ಯೋಚನೆ ಮಾಡಿಕೊಳ್ಳದಿದ್ದರೂ ತಾವೇ ಬಂದು ಬಿಡ್ತದೆ. ಬಂದಾಗ ಏನು ಮಾಡ್ತೀವಿ, ಇದೆಲ್ಲ ನಿನ್ನದೇ, ನೀವೇ ಮಾಡಿಸ್ತಾ ಇದ್ದೀವಿ, ಇದು ನಿಮಗೆ ಒಪ್ಪಿಸ್ತೀನಿ, ನನ್ನದಲ್ಲ, ನನಗೆ ಬೇಡ. ನಿನ್ನ ಅಭಿಮಾನ ಮಾಡಿಕೊಳ್ಳಬೇಡ, ಅಯ್ಯೋ ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ನಾನು ಹೀಗೆ. ನಿನಗೆ ಕಪ್ಪ ಯೋಚನೆ ಅಭಿಮಾನ, ನೀನು ಮಾಡಿದ್ದೀಯಾ? ತಾನೇ ಬಂತು, ತಾನೇ ಬಂದಿದ್ದು ಅವರದೇ, ಅವ್ರಿಗೆ ಬಿಟ್ಟುಬಿಡು. ಅಭಿಮಾನ ಬಿಡುವುದೇ ದೊಡ್ಡ ಸಾಧನ. ಅಯ್ಯೋ ನನ್ನ ಮನಸ್ಸಿಗೆ ಯೋಚನೆ ಬಂದೆ, ಅಯ್ಯೋ ಕೆಟ್ಟ ಯೋಚನೆ ಬಂತೆ, ಏಕಪ್ಪ ಅಷ್ಟು ಅಭಿಮಾನ, ಅಯ್ಯೋ ಬಂತಲ್ಲ ನನ್ನ ಮನಸ್ಸು ನನ್ನದು. ನೋಡಿ, ಮನಸ್ಸು ನನ್ನದು ಎಂದು ನಿನ್ನ ಅಭಿಮಾನ ಇದೆ ಹೊರತು ಮನಸ್ಸಿನಲ್ಲಿ ಯಾವ ಯೋಚನೆ ಬರಬೇಕು ನಿನ್ನ ಕೈಯಲ್ಲಿಲ್ಲ. ಮನಸ್ಸು ನನ್ನದೊಂದು ಅಭಿಮಾನ ಮಾಡಿಕೊಂಡು ನೀವು ಆ ಮನಸ್ಸಿನಲ್ಲಿ ಯಾವ ಯೋಚನೆ ಬರುತ್ತದೋ ನಿನ್ನ ಮೇಲೆ ಹಾಕ್ಕೊಂಡು ನಾನೇ ಮಾಡಿದೆ ಎಂದು ಅಭಿಮಾನ. ನೀವು ಅಭಿಮಾನ ಬಿಡು, ಯಾವ ಯೋಚನೆ ಬರಲೇ ಅವರದೇ, ಅವರಿಗೆ ಒಪ್ಪಿಸಿಬಿಡು. ಅಭಿಮಾನ ಬಿಡು, ವಿನಯದಿಂದ ಇರು, ಏನು ಮಾಡಿಸ್ತೀಯೋ ಮಾಡಿಸು, ನೀವು ಏನು ಮಾಡಿದ್ದರೆ ನಿಮ್ಮದೇ. ಅಭಿಮಾನ ಯಾವಾಗ ಬಿಡುತ್ತದೋ ಮನಸ್ಸು ತಾನೇ ತಾನು ಶುದ್ಧವಾಗುತ್ತದೆ. ಅಭಿಮಾನದಿಂದಲೇ ಮನಸ್ಸಿನಲ್ಲಿ ಎಲ್ಲ ಅನಾವಶ್ಯಕವಾಗಿ ಆಗುತ್ತದೆ. ನಾನು ಹೇಳಿದ್ದೀನಿ, ನೀವು ಬೇಕು ಬೇಕೆಂದೇನು ಮಾಡುತ್ತಾ ಇಲ್ಲ, ತಾನೇ ಬಂದರೆ ಅದು ಭಗವಂತನ ಲೀಲಾ ಎಂದು ತಿಳ್ಕೊಂಡು, ಅಯ್ಯೋ ಭಗವಂತನ ಹೀಗೆ ಇರುತ್ತಾನಾ, ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ನನ್ನ ಮನಸ್ಸಿಗೆ ಯಾವ್ಯಾವುದೋ ಯೋಚನೆಗಳು ತರ್ತಾ ಇದ್ದಾನೆ, ಆಯಿತು ನನಗಿಂತ ದೊಡ್ಡವನವನೇ, ನಾನು ಬೇಡ ಎಂದು ಭಗವಂತನಿಗೆ ಪ್ರತಿಭಟಿಸಿ ಎದುರಿಸಿ ನಾನು ಹೋರಾಡಿ ಗೆಲ್ಲುತ್ತೀನ ಏನು, ನಾನೇನು ಅರ್ಜುನನ ಏನು, ಪಾಶುಪತಾಸ್ತ್ರದಲ್ಲಿ ಶಿವನ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದ, ನಾನು ಯುದ್ಧ ಮಾಡಿ ಸೋಲಿಸೋಕ್ಕಾಗ್ತದ? ನಾವು ಅಷ್ಟು ದೊಡ್ಡವರ, ಅಷ್ಟು ಶಕ್ತಿ ಇಲ್ಲ ನಮಗೆ. ಅದರಿಂದ ಏನು, ನಾನು ನಿನ್ನ ಜೊತೆಗೆ ಗೆಲ್ಲಕ್ಕಾಗಲ್ಲ. ಭಗವಂತನಿಗೆ ಹೇಳಿಬಿಡು, ನೀವು ಯಾವ ಯೋಚನೆ ತರ್ತೀರೋ ನಿಮ್ಮ ಕೈಯಲ್ಲಿ ಹೆಚ್ಚು, ನಿಮ್ಮ ಕೈಗೆ ಹೆಚ್ಚಿನ ಶಕ್ತಿ, ನನಗೆ ಕಡಿಮೆ ಶಕ್ತಿ. ನೀವು ಏನು ಮಾಡಿಸ್ತೀಯೋ ಮಾಡು, ನಾನೇನಿಲ್ಲ. ಒಂದು, ನನ್ನ ಮನಸ್ಸಿನಿಂದ ಯಾವುದೇ ಯೋಚನೆ ಬರಲಿ, ಈಗ ನೀನೇ ಮಾಡಿಸಿದ ಎಂದು ನಿನಗೆ ಒಪ್ಪಿಸ್ತೀನಿ. ಈಗ ಭಗವಂತ ಏನು ಮಾಡ್ತಾನೆ,
ಇವನಿಗೇನು ಮಾಡಿದರೆ ಪ್ರಯೋಜನವಿಲ್ಲಪ್ಪ ಹೇಳಿದ್ದು ಒಪ್ಕೊಳ್ತೀನಿ ಅಂದು ಭಗವಂತ ಒಪ್ಕೊಂಡು ಬಿಡ್ತಾನೆ. ಏಕೆ ಇವರು ಎದುರಿಸ್ತಾ ಇಲ್ಲ, ಹಾಗಿರಬೇಕೇ ಹೊರತು ಅಭಿಮಾನ ಬೇಡ. ಯಾವ ಯಾವುದೇ ಆಗಲಿ, ತಮ್ಮ ಇಂದ್ರಿಯಗಳಿಂದ ಕಣ್ಣುಗಳಿಂದ ಯಾವುದೇ ಆಗಲಿ, ಇದೆಲ್ಲ ನೀನೇ ಮಾಡಿಸ್ತಾ ಇದ್ದೀವಿ. ನಿನ್ನ ಪ್ರೀತಿಯಿಂದ, ನಿನ್ನ ಅನುಗ್ರಹದಿಂದ, ನಿನ್ನ ದಯದಿಂದ ಕಣ್ಣು ನೋಡುತ್ತಾ ಇದೆ, ನಿನ್ನ ದಯದಿಂದ ಕಿವಿ ಕೇಳುತ್ತಾ ಇದೆ, ನಿನ್ನ ದಯದಿಂದ ನನ್ನ ಬಾಯಿ ಮಾತಾಡ್ತಾ ಇದೆ, ನಿನ್ನ ಬಾಯಿಯಿಂದ ಸ್ಪರ್ಶ ಆಗ್ತಾ ಇದೆ, ನಿನ್ನ ಬಾಯಿಯಿಂದ ನನ್ನ ನಾಲಿಕೆಯಲ್ಲಿ ಊಟ ಹಾಕ್ಕೊಂಡ್ರೆ ರುಚಿ ಗೊತ್ತಾಗ್ತಾ ಇದೆ. ಯಾವುದು? ಅಯ್ಯೋ ಭಗವಂತನ ಪ್ರೀತಿ ನೋಡಿ, ಈ ನಾಲಿಕೆಗೆ ರುಚಿ ಗೊತ್ತಾಯ್ತು, ಇದು ಸಿಹಿಯಾಗಿದೆ. ಇಗೋ ಭಗವಂತನ ಪ್ರೇಮ ಇದೆ ಅಲ್ಲಿ. ಯಾವುದೇ ನಾಲಿಗೆ ಗೊತ್ತಾದರೆ ಸಾಕು, ಇಗೋ ಭಗವಂತನ ಪ್ರೇಮ ಅಲ್ಲಿದೆ. ಪ್ರತಿ ಇಂದ್ರಿಯ ಕರ್ಮದಲ್ಲಿ ಭಗವಂತನ ಪ್ರೇಮ, ಭಗವಂತನ ದಯೆ, ಭಗವಂತನ ಅನುಗ್ರಹವೇ ನೋಡು. ಮನಸ್ಸಿಗೆ ಯಾವ ಯೋಚನೆ ಬರಲಿ, ಇದೀಗ ಅವನೇ ಮಾಡಿಸ್ತಾ ಇದ್ದಾನೆ, ಇದು ಅವರದೇ ಪ್ರೀತಿ, ಅವರದೇ ದಯೆ. ಈಗ ನೋಡಿ ಈ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಕಾಯೇ ನವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್. ಇಲ್ಲಿ ಕರೋಮಿ, ಅಲ್ಲಿ ಕರೋಮಿ ನಾವು ಹೇಳ್ತೀವಿ, ಇಲ್ಲಿ ಕರೋತಿ ಹೇಳಿದರು. ಕರೋತಿ ಯದ್ಯತ್ ಸಕಲಂ ಪರಸ್ಮಯಿ, ಕರೋತಿ ಯದ್ಯತ್, ಏನೇನು ಮಾಡ್ತಾನೋ ಅದೆಲ್ಲ ತತ್ಸಕಲಂ, ಅದೆಲ್ಲ ಯದ್ಯತ್ ಸಕಲಂ ಪರಸ್ಮಯಿ, ಅದೆಲ್ಲ ಪರಮಾತ್ಮಗೆ ನಾರಾಯಣಾಯ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯೇತು. ಇದು ನಾಲ್ಕನೆಯ ಭಾಗವತ ಧರ್ಮ. ಭಾಗವತ ಧರ್ಮದಲ್ಲಿ ಕೈಯಿಂದ ಮಾಡತಕ್ಕದ್ದು ಕಡಿಮೆ, ಇಷ್ಟು ನಾಲ್ಕು ಹೇಳಿದ್ದೀವಿ, ಇದರಲ್ಲಿ ಕೈಯಿಂದ ಕಾಲಿನಿಂದ ಮಾಡತಕ್ಕದ್ದು ಕಡಿಮೆ. ಇದೆಲ್ಲವೂ ಹೃದಯದಿಂದ, ಇದೆಲ್ಲವೂ ಹೃದಯದಿಂದ ಪ್ರೀತಿ ರೂಪವಾಗಿ ಮಾಡುವುದೇ. ಇದರೆಲ್ಲರಲ್ಲಿ ಪ್ರೀತಿಯೇ ಇದೆ, ಎಲ್ಲದರಲ್ಲಿ ಪ್ರೇಮನೇ ಇದೆ. ಹೃದಯದಿಂದ ಮಾಡುವುದೇ ಮುಖ್ಯ. ಹೃದಯದಿಂದ ಮಾಡುವಾಗ ಕೈಕಾಲು ಬರುತ್ತದೆ, ಬರಲಿ, ಬಟ್ ಮುಖ್ಯ ಹೃದಯ. ನಾಲ್ಕು ಆಯಿತಾ? ಟೈಮೇ ಆಯಿತು, ಆಯಿತು, ಮಿಕ್ಕದ ನಾಳೆ ಹೇಳೋಣ. ಇನ್ನೂ ಇವೆ, ಇನ್ನೂ ಹೇಳ್ತಾನೆ ಇರುತ್ತಾನೆ. ಇನ್ನೆಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಆರು ಏಳು ಶ್ಲೋಕಗಳಿವೆ. ಅದಾದ ನಂತರ ಇನ್ನೊಬ್ಬ ಯೋಗಿ ಹೇಳ್ತಾನೆ. ಯಾರು? ಇನ್ನೊಬ್ಬರು. ಹಾಗೆ ಒಬ್ಬೊಬ್ಬ ಯೋಗಿ ಒಬ್ಬೊಬ್ಬದು ಸ್ವಲ್ಪ ಸ್ವಲ್ಪ ಉಪದೇಶ ಮಾಡ್ತಾರೆ. ಒಂಬತ್ತು ಯೋಗಿಗಳ ಉಪದೇಶ ವಸುದೇವನಿಗೆ. ವಸುದೇವನ ಜೊತೆಗೆ ಮಿಕ್ಕ ಯಾರ್ಯಾರಿದ್ದಾರೋ ಭಕ್ತರು ಗೊತ್ತಿಲ್ಲ, ದೇವಕಿ ಇದ್ದಿರಬಹುದು, ಇನ್ನು ಯಾರ್ಯಾರಿದ್ದಾರೋ, ದೇವಕಿ, ವಸುದೇವ, ಅವರೆಲ್ಲರಿಗೂ ನಾರದ ಹೇಳ್ತಾ ಇದ್ದಾನೆ ಇದೆಲ್ಲ ಉಪದೇಶ. ಅದರಿಂದ ಮಿಕ್ಕ ಜನರು ಭಕ್ತರು ಇದ್ದಿರಬಹುದು, ನೀವು ಇದ್ದರೆ ನೀವು ಅಲ್ಲಿ ಕೂತ್ಕೊಂಡು ಕೇಳ್ಬೋದು ಅಲ್ಲವೇ ಅವರ ಜೊತೆಗೆ. ಓಕೆ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾರಾಯಣ.